ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡ ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡ ಬಿ ಕೋಪೌಡ್ ಬೈ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ರೈಸ್ ಬ್ರೇನ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ, ಯಾರು ಬರ್ತಾ ಇದ್ದಾರೆ, ಯಾರು ಹೊಸ ಐಟಮ್ನ ತೋರಿಸ್ತಾ ಇದ್ದಾರೆ, ಹೊಸ ಹೊಸ ಅಡುಗೆಗಳು ತೋರಿಸ್ಕೋಬೇಕು, ಬರ್ಕೋಬೇಕು, ಮನೆಯಲ್ಲಿ ನೀವು ಮಾಡ್ಕೋಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒನ್ ಆನ್ ಒನ್ಲಿ ಸುಚಿತ್ರ ಅವ್ರು ಬರ್ತಾ ಇದ್ದಾರೆ. ಅದ್ಭುತವಾದ ಅಡುಗೆ ಮಾಡೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಸುಚಿತ್ರ ಅವರೇ ಬನ್ನಿ ಮೇಡಮ್. ಮೇಡಮ್ ಅವರೇ ಏನು ಮಾಡ್ತಾ ಇದ್ದೀರಾ? ನಮಸ್ಕಾರ. ನಮಸ್ಕಾರ. ಏನು ಮಾಡ್ತಾ ಇದ್ದೀರಾ? ಇವತ್ತು ಚಿಕನ್ ಚೀಸ್ ಪರಾಟ ಮಾಡ್ತಾ ಇದ್ದೀನಿ. ಚಿಕನ್ ಚೀಸ್ ಪರಾಟ, ಚಿಕನ್ ಅನ್ನ ಹಾಕಿ ಪರಾಟ? ಹೌದು, ಚಿಕನ್ ಮತ್ತೆ ಚೀಸ್ ಒಳಗಡೆ ಸ್ಟಫಿಂಗ್. ಓಕೆ, ಮೆಂತ್ಯ ಪರೋಟ ನೋಡಿದಾಯ್ತು, ಆಲೂ ಪರೋಟ ನೋಡಿದಾಯ್ತು, ಈಗ ಏನಿದ್ರು ಚಿಕನ್ ಪರೋಟ, ಎಗ್ ಪರೋಟ ನೋಡಿದಾಯ್ತು ನಾವು. ಓಕೆ ಮೇಡಮ್, ಚಿಕನ್ ಪರೋಟ ಮಾಡಕ್ ಏನೇನ್ ತಂದಿದ್ದೀರಿ? ಚಿಕನ್ ಚೀಸ್ ಪರೋಟ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಚೀಸ್, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ಅರಿಶಿನ, ಜೀರಿಗೆ ಪುಡಿ, ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ಚಿಕನ್ ಮಸಾಲಾ ಪುಡಿ, ಚಪಾತಿ ಹಿಟ್ಟು, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಬೆಣ್ಣೆ, ಎಣ್ಣೆ. ಇಷ್ಟಿದ್ರೆ ಸಾಕ, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ನನಗೆ ಇದು ಚಿಕನ್ ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ. ಆಯ್ತು. ಸ್ಮಾಲ್ ಸ್ಮಾಲ್ ಇದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಕೈಮಾ ಫಾರ್ಮ್ಗೆ ರುಬ್ಕೊಂಡು ಬಿಡ್ತೇನೆ. ರುಬ್ಕೊಳ್ಳಿ ಮೇಡಮ್. ಹಾಕಿ ಬೋನ್ಲೆಸ್ ಚಿಕನ್. ಚಿಕನ್ ಸಣ್ಣ ಸಣ್ಣದ ಚಿಕನ್ ಪೀಸು, ಇದನ್ನ ಕೈಮಾ ಫಾರ್ಮೇಷನ್ ಮಾಡ್ಕೊಳ್ತಾ ಇದಾರೆ. ಓಕೆ ಓಕೆ ಓಕೆ, ಸಣ್ಣ ಸಣ್ಣದಾಗಿ ಕತ್ತರಿಸಿದಕ್ಕಂಥ ಚಿಕನ್ ಪೀಸ್ಗಳಿದೆ, ಅದನ್ನು ನಾವೀಗ ಕೈಮಾ ಥರ ಮಾಡ್ಕೊಳ್ತಾ ಇದ್ದೀವಿ. ಮಿಕ್ಸಿಲಿ ಹಾಕಿ ರುಬ್ಕೊಳ್ತಾ ಇದ್ದೀವಿ. ಹೌದು. ಫುಲ್ಲು ಮಾಡಿಬಿಡ್ತೀರಾ ಮೇಡಮ್ ಇದನ್ನು? ಕೈಮಾ ಥರಗೆ ಫುಲ್ಲು ಕೈಮಾ ಥರ ಮಾಡ್ತೀರಾ? ಮಾಡಿಬಿಡಿ ಮೇಡಮ್. ಸಾಕು, ಬನ್ನಿ ಮೇಡಮ್. ಸೀಟ್ ಆಗ್ಬಿಡಿರಿ, ಬನ್ನಿ ನೋಡಿ, ಬಿಡಿ, ತೋರಿಸಿ ತೋರಿಸಿ ತೋರಿಸಿ. ಓಹೋ, ಬೇಕಾದಷ್ಟಾಯ್ತು. ಏನ್ ಕೊಡ್ಲಿ ನಿಮ್ಗೆ? ಈಗ ಒಳಗಡೆ ಸ್ಟಫಿಂಗ್ ತಯಾರಿ ಮಾಡ್ಕೊಳ್ಳೋಣ. ಆಯ್ತು. ಏನೊಂದು ಕೊಡ್ಲಾನು? ಸ್ಮಾಲ್ ಪ್ಯಾನ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಮಾಮಿ ಎಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೇನ್ ಆಯಿಲ್. ಸಣ್ಣ ಹೆಚ್ಚಿರಂತ ಈರುಳ್ಳಿ, ಈರುಳ್ಳಿ ಫೈನ್ ಆಗಿ ಚಾಪ್ ಆಗಿರ್ಬೇಕು. ಸ್ಟಫಿಂಗ್ ಒಳಗಡೆ ನಮ್ಗೆ ಬಿಟ್ಕೋಬಾರ್ದು, ಅದರಿಂದ ಎಲ್ಲ ಫೈನ್ ಆಗಿ ಚಾಪ್ ಆಗಿರ್ಬೇಕು. ಓಕೆ ಮೇಡಮ್. ಸಣ್ಣ ಹೆಚ್ಚಿರಂತ ಈರುಳ್ಳಿ. ಓಕೆ, ಎಷ್ಟು ಸಣ್ಣಾಗಿ ಬೇಕಾದ್ರೆ ಹೆಚ್ಕೋಬಹುದು, ಕೈ ಮಾತ್ರ ಕುಯ್ಕೋಬೇಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ರುಬ್ಬಿರಂತ ಕೈಮಾ, ಚಿಕನ್ ಕೈಮಾ. ಗೊತ್ತಾಗಲ್ಲ, ಹುಡ್ಕೋಬೇಕು ನಾವ್ ಎಲ್ಲಿದೆ ಅಂತ ಚಿಕನ್ ರೀ. ಸುಚಿತ್ರ ಅವರೇ, ಸ್ವಲ್ಪ ಅರಿಶಿನ ಪುಡಿ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ರವಿಯವರ ಅರಿಶಿನ ಪುಡಿ. ಚಿಕನ್ ಕೈಮಾ ಅಂದ್ರೆ ಸಣ್ಣಾಗಿ ಹೆಚ್ಚು ಹೊಡೆದಿರಲ್ಲ ಆಕ್ಚುಲಾಗಿ ನೀವು ಹೋಟೆಲ್ ಇದ್ರೊಳಗೆ ನೀವು ಮನೇಲಿ ಫೈನ್ ಆಗಿ ಚಾಪ್ ಮಾಡ್ಕೋತೀರಾ ಅಂದ್ರೂ ಕಷ್ಟ, ಆಡ್ಕೊಂಡು ಮಿಕ್ಸಿಲಿ ಹಾಕಿ ಮಾಡ್ಕೊಂಬಿಡಿ, ಈಸಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಿಮಗೆ ಅಲ್ವಾ ಮೇಡಮ್? ಹೌದು, ಫೈನ್ ಆಗಿ ಚಾಪ್ ಮಾಡೋದ್ರಿದ್ರೆ ಮಾಡ್ಕೊಬೋದು. ಓಕೆ, ಇದು ಬೋನ್ಲೆಸ್ ಚಿಕನ್ ಆಗಿರೋದ್ರಿಂದ ಬೇಗ ಬೇಯುತ್ತೆ, ನಮಗೆ ಬೇಗ ಬೇಯುತ್ತೆ. ಒಂದು ನೋಡಿ, ಅವಲೇ ಗೊತ್ತಾವ ಇದು ನಿಮಗೆ ಚಿಕನ್ ಅನ್ನಿಸ್ತಾನೆ ಇಲ್ಲ, ಈ ಮೊಟ್ಟೆ ಎಗ್ ಬುರ್ಜಿ ಮಾಡ್ದಂಗಿಲ್ವ ಇದು? ಅವನೇ ಸುಚಿತ್ ಅವರೇ, ಜೀರಾ ಪೌಡರ್ ಹಾಕಿ ಸ್ವಲ್ಪ ಇದಕ್ಕೆ. ಸ್ವಲ್ಪ ಜೀರಾ ಪೌಡರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿಯವರ ಜೀರಿಗೆ ಪುಡಿ ಸಾಕು, ಸ್ವಲ್ಪ ಸಾಕು ಸರ್. ಓಕೆ, ರೆಡ್ ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಅಚ್ಚ ಖಾರದ ಪುಡಿ, ಅಚ್ಚ ಖಾರದ ಪುಡಿ ಸಾಕು. ಸಾಕಾ ಮೇಡಮ್? ಓಕೆ, ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಧನಿಯಾ ಪುಡಿ. ಓಕೆ, ಧನಿಯಾ ಪುಡಿ ಹಾಕಿದೀವಿ, ಅಚ್ಚ ಖಾರದ ಪುಡಿ ಹಾಕಿದೀವಿ, ಪೆಪ್ಪರ್ ಪೌಡರ್ ಏನಾದ್ರು ಬೇಕಾ? ಪೆಪ್ಪರ್ ಸರ್. ರವಿಯವರ ಕಾಳು ಮೆಣಸಿನ ಪುಡಿ ಸಾಕ, ಸಣ್ಣದಾಗಿ ಹೆಚ್ಚಿರೋದು ಹಸಿ ಮೆಣಸಿನಕಾಯಿ. ಓಕೆ, ಇದು ಚಿಕನ್ ಮಸಾಲ ಪೌಡರ್, ರೆಡಿ ಚಿಕನ್ ಮಸಾಲೆ ಪೌಡರ್ ಏನು ಸಿಗುತ್ತೆ? ಓಕೆ, ಅದು. ಓಕೆ, ಇಲ್ಲ ಅಂದ್ರೆ ಬರೀ ಗರಂ ಮಸಾಲನೇ ಯೂಸ್ ಮಾಡ್ಕೋಬಹುದು. ಚಿಕನ್ ಮಸಾಲ ಹಾಕೊಳ್ಳಿ ಇಲ್ಲ ಗರಂ ಮಸಾಲ ಹಾಕೊಳ್ಳಿ, ಎಕ್ಸ್ಟ್ರಾ ಟೇಸ್ಟ್. ಎಸ್ ಮೇಡಮ್, ಎಸ್ ಮೇಡಮ್. ಆಮೇಲೆ ಪುದೀನ ಸೊಪ್ಪು ಸ್ವಲ್ಪ. ಓಹೋಹೋಹೋಹೋಹೋಹೋ, ಸ್ಟಫಿಂಗ್ ಜೋರಾಗಿದೆ ಮೇಡಮ್. ಹೌದು, ಒಳ್ಳೆ ಟೇಸ್ಟಿ ಪರಾಟ. ಒಂದು ಪರಾಟ ತಿಂದ್ರೆ ಪಾಚ ಮಾಡೋದೇ ನೀನೆ ಅಲ್ವೇ? ಹಾಕಿ ಕೊತ್ತಂಬರಿ ಸೊಪ್ಪು. ಓಕೆ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಸ್ವಲ್ಪ ಚಿಕನ್ ಮಸಾಲಗಳು. ಸಾಕಾಗಿದೆ. ನಿಮ್ಗೆ ಏನಾರು ಇನ್ನೂ ಬೇಯಬೇಕು ಚಿಕನ್ ಅನ್ಸಿದ್ರೆ
ಸ್ವಲ್ಪ ಲಿಡ್ ನ ಕ್ಲೋಸ್ ಮಾಡಿ ಸಿಮ್ ಅಲ್ಲಿ ಬೇಯಿಸ್ಕೋಬಹುದು. ಇದು ಕುಕ್ ಆಗಿದೆ ನಮ್ಗೆ, ಈಗ ಆಫ್ ಮಾಡಿಲ್ಲ, ಆಫ್ ಮಾಡೋಣ. ಇಲ್ಲಿ ಮಾಮೂಲಿ ಚಪಾತಿ ಹಿಟ್ಟು ಏನು ಕಲಿಸ್ತೀವಿ ನಾವು, ಅದು ನೀವು ಬರೀ ಮೈದಾ ಆದ್ರೂ ಮಾಡಬಹುದು. ನಾನು ಸ್ವಲ್ಪ ಗೋಧಿ ಮತ್ತೆ ಮೈದಾ ಎರಡು ಮಿಕ್ಸ್ ಮಾಡಿ ಇದ್ದೀನಿ. ಕಲಸವಾಗ ಒಂದ್ ಸ್ಪೂನ್ ಆಯಿಲ್ ಹಾಕಿದ್ರೆ ಸಾಫ್ಟ್ ಆಗಿ ಬರುತ್ತೆ ನಮಗೆ. ಬರೀ ಗೋಧಿ ಹಿಟ್ಟಲ್ಲಿ ಸಾರ ಮಾಡ್ಕೋಬಹುದು. ಗೋಧಿ ಹಿಟ್ಟು ಮೈದಾ ಹಿಟ್ಟು ಎರಡು ಹಾಕೋ ಮಾಡ್ಕೋಬಹುದು. ಚಪಾತಿ ಹಿಟ್ಟು ಅದಕ್ಕೆ ಮನೇಲಿ ದಿನ ಹೆಂಗ್ ಚಪಾತಿ ಹಿಟ್ಟು ಹೆಂಗ್ ಕಲಿಸ್ತೀರೋ ಹಂಗೆ ಕಲಸಿ ಅಷ್ಟೇ. ಅಬ್ಬಾ ಹುಷಾರಿ, ಹೇಗೆ ದಪ್ಪ ಪರೋಟಾನ ದೊಡ್ಡ ದೊಡ್ಡದಾ, ಹೇಗಿದೆ, ಎಷ್ಟಿದೆ ಇಂಚ್ ಸೈಜ್? ಅಯ್ಯೋ ನಮ್ಮ ಹೆಂಚಿರೋದು ಇಷ್ಟೇ ಮೇಡಮ್, ನೀವು ದೊಡ್ಡದೆಲ್ಲ ಕೊಟ್ಟರೆ ಈಚೆ ಬಂದ್ಬಿಡುತ್ತೆ ಮೇಡಮ್. ಅದಕ್ಕೆ ನೋಡ್ತಾ ನೀವು ಪರೋಟ ಮಾಡಿ ಮೇಡಮ್, ನಾವು ಆಸ್ಕೆದಷ್ಟೇ ಕಾಲು ಚೆಸ್ತೀವಿ. ಹೆಂಚು ಇಟ್ಕೋಬೋದಾ? ಚಿಕನ್ನಿನ ಪರೋಟವನ್ನು ಮಾಡಿ ತೋರಿಸ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಚಿತ್ರ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಗಮಗಮಿಸುವ ತುಪ್ಪ, ಬಾಯಲ್ಲಿ ನೀರು ತರಿಸುವ ತುಪ್ಪ, ಎಸಿ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಆಗ್ಮಾರ್ಕ್ ಅಂದರೆ ಅದು ಆ ಕ್ವಾಲಿಟಿ ನೋಡಿ ಕೊಟ್ಟಿರ್ತಕ್ಕಂಥದ್ದು. ಮೇಡಮ್ ನೋಡಿ ಎಷ್ಟು ಬೇಕು? ಸಾಕು, ಸ್ವಲ್ಪ ಹೆಣ್ಣೆ ಹಾಕಲ್ಲ, ಮೇಲ್ ಬಟಾರು ಹಾಕ್ತೀವಿ. ಓಕೆ, ಸ್ವಲ್ಪ ತುಪ್ಪ. ಎಸ್ ಸರ್. ಕೊಡಿ ಸ್ಟಫಿಂಗ್ ನನಗೆ. ಎಸ್ ಮೇಡಮ್. ತಣ್ಣಗಾಗಿದೆ, ಚೆನ್ನಾಗಿ ರುಬ್ಬಿ ಮಾಡಿರ್ತಕ್ಕಂಥ ಚಿಕನ್ ಕೈಮಾ, ಕೈಮಾಗ ಮಸಾಲ ಎಲ್ಲ ಹಾಕಿದೆ, ತಣ್ಣಗಾಗಿದೆ. ಇದನ್ನ ಇಟ್ಟು ಸ್ಟಫಿಂಗ್ ಮಾಡ್ತಾ ಇದಾರೆ. ಎರಡು ಪರೋಟ ಒಂದೇ ಸೈಜ್ಗೆ ರೌಂಡ್ ಮಾಡ್ಕೊಂಡಿದ್ದೀನಿ ನಾನು. ಓಕೆ ಮೇಡಮ್, ಡನ್. ಸ್ಟಫಿಂಗ್ ಏನು ಮಾಡ್ಕೊಂಡಿದ್ದೀವಿ, ತಣ್ಣಗಾಗಿದೆ ಈಗ. ಓಕೆ, ತಣ್ಣಗಾದ್ಮೇಲೆ. ಓಹೋ, ನೀವು ಒಂದು ಮೇಲೆ ಒಂದಿಟ್ಟು ಜೋಡಿಸ್ಬಿಡ್ತೀರಿಯೇ? ಇಲ್ಲ, ಮತ್ತೆ ಲಟ್ಟಿಸ್ಬೇಕು. ಹೌದೇ? ಬಟ್ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ. ಹ್ಞೂ, ಹಿಂಗೆ ಮಾಡಿಕೊಟ್ರೆ ಏನು ನೋವು ಮೇಡಮ್? ಒಳಗೆ ಸ್ಟಫಿಂಗ್ ಏನು ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಅದೇ ನಾನು ಹೇಳ್ತಾ ಇರೋದು, ಹಿಂಗೆಲ್ಲ ಮಾಡಿಕೊಟ್ರೆ ಎಲ್ಲರೂ ಏನು ಮಕ್ಕಳೇನು ಎಲ್ಲರೂ ದೊಡ್ಡವರು ತಿಂತಾರೆ. ಚೆನ್ನಾಗಿರ್ಬೇಕಷ್ಟೇ, ಮನೇಲಿ ಮಾಡಿಕೊಡೋರು ಇರಬೇಕಷ್ಟೇನೆ. ಪ್ರೊಸೆಸ್ ಚೀಸ್ ತೊಗೊಂಡಿದ್ದೀನಿ ಇಲ್ಲಿ. ಓಕೆ, ಚೀಸು ತುರ್ದಿರೋಂಥದ್ದು. ಓಕೆ, ಓಹೋ ಹೋ ಹೋ ಹೋ, ಇದು ಹಾಕಿದ್ರೆ ಎಕ್ಸ್ಟ್ರಾರ್ಡಿನರಿ ಟೇಸ್ಟ್ ಮೇಡಮ್. ನಾನು ಹೇಳ್ತೀನಲ್ಲ, ಯಾಕಂದರೆ ಹಿಂಗೆ ಹಿಂಗೆ ತಿನ್ಬೇಕಾದ್ರೆ ಹಿಂಗೆ ಹೇಳಿದ್ರೆ ಹಿಂಗೆ ಬರ್ತಾ ಇರುತ್ತೆ, ಅದ್ರ ಮಜಾ ನೋಡ್ಬೇಕು ಹೆಂಗಿರುತ್ತೆ ಅಂತ. ಎಸ್ ಮೇಡಮ್. ತುರ್ದಿರಂತ ಚೀಸ್. ಓಕೆ, ಎರಡು ಮಾಡ್ಕೊಂಡಿದ್ದೀನಿ ಪರೋಟ. ಎಸ್ ಮೇಡಮ್. ಸ್ಟಫ್ ಮಾಡಿ, ಸೈಡ್ಸ್ನ ನೀಟಾಗಿ ಪ್ರೆಸ್ ಮಾಡಿ, ಪ್ರೆಸ್ ಮಾಡ್ಕೊಳ್ಳೋಣ. ಓಕೆ, ಪ್ರೆಸ್ ಮಾಡ್ಕೊಂಡ್ರೆ ಸ್ಟಫಿಂಗ್ ಎಲ್ಲ ಈಕ್ವಲ್ ಆಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ. ಸ್ಪ್ರೆಡ್ ಆಗುತ್ತೆ. ಸ್ವಲ್ಪ ನಿಧಾನಕ್ಕೆ ಒಂದು ಕೋಟಿಂಗ ಸ್ಪ್ರೆಡ್ ಮಾಡಿ. ಒಂದು ತಿಂದರೆ ಪಚಂಗ್ ಬಿಡ್ತಾರೆ ರೀ, ಒಂದೇ ಒಂದು. ಜಾಸ್ತಿ ಅಂದರೆ ಇನ್ನು ಅರ್ಧ ತಿನ್ಬೋದೇನು ಅಷ್ಟೇನೆ. ಎಸ್ ಮೇಡಮ್. ಸ್ಟಫಿಂಗ್ ಇರುತ್ತಲ್ಲ ಒಳಗೆ. ಹೌದೌದು, ಇದು ಹಂಗೆ ತಿನ್ನೋದಲ್ವಾ, ಇದಕ್ಕೇನು ಕತೆ ಬೇಡಲ್ಲ. ಏನು ಬೇಕಾಗಲ್ಲ, ಒಳಗಡೆ ಜಾಸ್ತಿ ಸ್ಟಫಿಂಗ್ ಇದೆ. ಟೊಮೆಟೊ ಸಾಸ್ ಜೊತೆ ಕಾಂಬಿನೇಷನ್ ಮಾಡ್ಕೋಬೇಕು. ಎಸ್ ಮೇಡಮ್, ಹಾಕಿ ನಿಧಾನಕ್ಕೆ ಹಾಕಿ. ಓಕೆ, ಬಿಡಿ. ಇದು ಒಳಗಡೆ ಸ್ಟಫಿಂಗ್ ಜಾಸ್ತಿ ಇರೋದ್ರಿಂದ ಮೀಡಿಯಂ ಫ್ಲೇಮ್ ಅಲ್ಲಿ ನಿಧಾನಕ್ಕೆ ಬೇಯಿಸ್ಕೋಬೇಕು. ಹೈ ಮಾಡಿದ್ರೆ ಏಕದಮ್ ಆಚೆಕಡೆ ಬ್ರೌನ್ ಆಗುತ್ತೆ, ಒಳಗಡೆ ಬೆಂದಿರಲ್ಲ ನಮಗೆ. ಓಕೆ ಮೇಡಮ್. ಸ್ಟಫಿಂಗ್ ಒಂಥರ ಹಸಿ ಹಸಿ ತರ ಆಗ್ಬಿಡುತ್ತೆ. ಆಯ್ತು, ಚೀಸ್ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಬೇಕು, ಅದರಿಂದ ಸ್ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೋಬೇಕು. ಕೈಮಾ ಜೊತೆಗೆ ಚೀಸ್ ಅನ್ನ ಹಾಕಿ ಮಿಕ್ಸ್ ಮಾಡಿ ಒಳಗಡೆ ಪರೋಟಾನ ಮಾಡಿರೋದ್ರಿಂದ ಆ ಬಿಸಿ ಆಗ್ತಿದಂಗೆನೆ ಆ ಚೀಸ್ ಎಲ್ಲ ಸ್ಪ್ರೆಡ್ ಆಗುತ್ತೆ ಚಿಂಗಂ ತರ, ಅವಾಗ ತಿನ್ಬೇಕು ಮಜಾ. ಓಹೋ ಹೋ ಹೋ, ಹಿಂಗೆಲ್ಲ ಬಟ್ರು ತುಪ್ಪ ಅದ್ರಲ್ಲಿ ಚೀಸು ಒಳಗಡೆ. ಅಲ್ಲ, ಇದೆಲ್ಲ ಆಪ್ಷನಲ್, ಯಾವಾಗಲೂ ಬಟರ್ ಎಲ್ಲ ಆಪ್ಷನ್. ಓಕೆ, ಮೇಲೆ ಎಕ್ಸ್ಟ್ರಾ ಅದೆಲ್ಲ ಟೇಸ್ಟ್ಗೆ ಬೇಕಿದ್ರೆ ಹಾಕೋಬಹುದು. ಓಕೆ, ಹಿಂಗೆ ತೋರಿಸ್ಬಿಟ್ಟು ಮೇಲೆ ಚೀಸ್ ಹಾಕೊಳ್ಳಿ ತಿನ್ನಕ್ಕೆ ಸಾಧ್ಯನಾ ನಾವು, ಬಟರ್ ಹಾಕೊಳ್ಳಿ ಮಾಡ್ಕೊಳಕ್ಕೆ ಸಾಧ್ಯನಾ ನಾವು? ನಿಮ್ಗೆ ಚೀಸ್ ಬೇಡ ಅಂದರೆ ಬರೀ ಚಿಕನ್ ಸ್ಟಫಿಂಗ್ ಮಾಡಿಕೊಂಡು ತಿನ್ಬೋದು. ಅದು ಹೆಂಗಾಗುತ್ತೆ ಮೇಡಮ್, ನಿಮ್ಗೆ ತೋರಿಸಿದ ಮೇಲೆ ಇದು ಚೆನ್ನಾಗಿರುತ್ತೆ ಅಂತ ಅದನ್ನೇ ತಿಂತೀವಿ ನಾವು. ಚಿಕನ್ ಚೀಸ್ ಪರೋಟ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಿಕನ್ ಚೀಸ್ ಪರೋಟ ಯಾವ ರೀತಿ ಮಾಡಿದ್ರು ಸುಚಿತ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಚಿಕನ್ ಚೀಸ್ ಪರೋಟ ಮಾಡ್ಕೊಳ್ಳಿ. ಚಿಕನ್ ಚೀಸ್ ಪರೋಟ ಮಾಡುವ ವಿಧಾನ
ಮಿಕ್ಸಿ ಜಾರ್ಗೆ ಚಿಕನ್ ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ ಹಾಕಿ ಹುರಿದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಬ್ಬಿದ ಚಿಕನ್, ಅರಿಶಿನ ಹಾಕಿ ಫ್ರೈ ಮಾಡಿ, ಜೀರಿಗೆ ಪುಡಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಹಸಿಮೆಣಸಿನಕಾಯಿ, ಚಿಕನ್ ಮಸಾಲ ಪುಡಿ, ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸಿ ಮಸಾಲ ತಯಾರಿಸಿಕೊಳ್ಳಿ. ಕಲಸಿದ ಚಪಾತಿ ಹಿಟ್ಟನ್ನು ಉಂಡೆ ಮಾಡಿ ಲಟ್ಟಿಸಿ ಮೇಲೆ ತಯಾರಿಸಿಕೊಂಡ ಮಸಾಲ ಹರಡಿ, ತುರಿದ ಚೀಸ್ ಹಾಕಿ, ಅದರ ಮೇಲೆ ಲಟ್ಟಿಸಿದ ಇನ್ನೊಂದು ಚಪಾತಿ ಹಾಳೆಯನ್ನು ಹಾಕಿ ಮೆತ್ತಗೆ ಲಟ್ಟಿಸಿ ಕಾದ ತವಾದ ಮೇಲೆ ತುಪ್ಪ ಹಾಕಿ ಬೇಯಿಸಿ. ಮೇಲೆ ಬೆಣ್ಣೆ ಹಾಕಿದರೆ ಚಿಕನ್ ಚೀಸ್ ಪರೋಟ ರೆಡಿ ಟು ಈಟ್. ಚಿಕನ್ ಚೀಸ್ ಪರೋಟ ಓಕೆ, ಟೇಸ್ಟ್ ಮಾಡ್ಬೋದಾ? ಚೆನ್ನಾಗಿದೆ ಮೇಡಮ್. ಸಿಕ್ಕಾಪಡೆ ದಪ್ಪಗೆ ಮಾಡಿದ್ದೀರಾ, ಬಿಸಿ ರೀ, ಬೇಜಾನ್ ಬಿಸಿ ಇದೆ. ಪಪ್ಪಾಯಿ ಎಲ್ಲ ಅದು ಆರೋದಕ್ಕೆ ತಣ್ಣಗಾಗುತ್ತೆ, ಟೈಮ್ ಆಗುತ್ತಲ್ಲ. ಗೊತ್ತಾಗುತ್ತೆ ಚಿಕನ್ ಪರೋಟ. ಓಕೆ, ಚಿಕನ್ ಏನೋ ತಿಂತಾ ಇದೀವಿ ಅಂತ ಗೊತ್ತಾಗುತ್ತೆ. ಒಳ್ಳೆ ಒಂದು ಪರೋಟ. ನಾನು ಹೇಳಿದಾಗೆ ಒಬ್ರು ಒಂದೇ ತಿನ್ನಕ್ಕೆ ಸಾಧ್ಯ, ಒಂದ್ರಲ್ಲಿ ನಾಲ್ಕು ಪೀಸ್ ಆಗುತ್ತೆ, ಒಂದಂದ್ರೆ ಅವ್ರಿಗೆ ಎರಡು ಚಪಾತಿ ಇರುತ್ತೆ, ಎರಡು ಚಪಾತಿ ಮಾಡಿರೋಂಥದ್ದು. ಭಯ ಚೆನ್ನಾಗಿ ಮಾಡಿದ್ದೀರಾ. ಓಕೆ ಮೇಡಮ್, ಹೆಂಗಿದೆ ನಿಮ್ಮ ಬಿಸ್ನೆಸ್ ಎಲ್ಲ? ಹೆಂಗೆ ನಡೀತಾ ಇದೆ? ಫುಲ್ ಬುಕಿಂಗ್ ಆಗ್ತಾ ಇದೆ, ಪ್ರೀ ಬುಕಿಂಗ್ ತಗೋತಾ ಇದ್ದೀನಿ. ಓಕೆ, ವೆಡ್ಡಿಂಗ್ ಸೀಸನು, ತುಂಬಾ ಮದುವೆಗಳದೆಲ್ಲ ನಡೀತಾ ಇದೆ. ಬಿಸಿ. ಓಕೆ, ಫುಡ್ ಸ್ಮಾಲ್ ಇವೆಂಟ್ ಇಂದ ದೊಡ್ಡದವ್ರಿಗೂ ಮಾಡ್ಕೊಡ್ತಾ ಇದ್ದೀನಿ. ಓಕೆ, ಸುಚಿತಾವನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಒಳ್ಳೆ ಅಡುಗೆಗಳನ್ನ ಮಾಡಿಸ್ಕೋಬೇಕು. ಸುಚಿತ್ರ ನಂಬರ್ ಹೇಳಿ ನಿಮ್ದು. 9731 9090 9094 9496 9696. ಫೋನ್ ಮಾಡಿ, ಸುಚಿತ್ರ ಅವ್ರ ಜೊತೆ ಮಾತಾಡಿ, ನಿಮ್ಮ ಪ್ರೋಗ್ರಾಮ್ಗಳನ್ನ ಫಿಕ್ಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ತಿನ್ ನೋಡ್ರಿ, ಒಂದು ಸರಿ ಅಂತ ಇದ್ದಾರೆ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ಯಶೋಧ ನಾರಾಯಣ್. ಎಷ್ಟು ಜನ ಮಕ್ಕಳು? ಒಬ್ಬನೇ ಮಗ. ಏನ್ ಮಾಡ್ತಾನೆ ಮಗ? ಅವನು ಡಿಗ್ರಿ ಆಯ್ತು, ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗ್ತಾನೆ, ಬಿಡ್ತಾನೆ. ಕೆಲಸಕ್ಕೆ ಹೋಗಿ ಬರ್ತಾನೆ ಮನೆಗೆ, ಅದೇ ಇಂಪಾರ್ಟೆಂಟ್. ಎಷ್ಟೋ ಜನ ಮನೆಗೆ ಬರಲ್ಲ, ಡಿಗ್ರಿ ಓದಿದಾನೆ, ಕೆಲ್ಸಕ್ಕೆ ಹೋಗ್ತಾನೆ, ಮನೆಗೆ ಬರ್ತಾನೆ. ಅಲ್ಲಂದ್ರೆ ಮದುವೆ ಮಾಡಿ ಅಂತ. ಮದುವೆ ಸೆಟ್ ಆಗ್ಬಿಟ್ಟಿದೆ. ಮದುವೆ ಮಾಡಿ ಬೇಗ ಪಾಪ, ಇನ್ನೇನ್ ಮಾಡ್ತಾನೆ? ಅದಕ್ಕೋಸ್ಕರ ಮನೆಗೆ ಬರ್ತಾ ಇದ್ದಾನೆ. ಆಮೇಲೆ ನೋಡ, ಒಂದ್ ವರ್ಷ ಕರೆಕ್ಟ್ ಆಗಿ ಬರ್ತಾನೆ, ಆಮೇಲೆ ಕರೆಕ್ಟ್ ಆಗಿ ಬರ್ಲಿ ಮನೆಗೆ. ಓಕೆ, ಏನ್ ಮಗನ ಹೆಸರು? ಶರತ್. ಶರತ್, ನಮಸ್ಕಾರ ಸರ್. ಮತ್ತೆ ಯಾವಾಗ ಮದುವೆ? March 1-2 ಮದುವೆ. March 1-2 ಸದ್ಯ, April 1-2 ಮಾಡಿಲ್ಲ, ನಿಮ್ ಪುಣ್ಯ. ಅವನು ಬರ್ತಡೆ 2nd, April 2nd ಬರ್ತಡೆ. ಹೌದೇನು? ಓಕೆ ಓಕೆ. ಮತ್ತೆ ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ರಿ? ನಾನು ನಾಟಿಕೋಳಿ ಬಸ್ಸಾರು ಮಾಡ್ತಾ ಇದ್ದೀನಿ. ನಾಟಿಕೋಳಿ ಬಸ್ಸಾರು? ಓಹೋ, ಏನೇನ್ ತಿಂದಿರ ಮಾಡಕ್ಕೆ? ನಾಟಿಕೋಳಿ ಬಸ್ಸಾರು, ಬೇಕಾಗುವ ಸಾಮಗ್ರಿಗಳು: ಕೈಮಾ, ಈರುಳ್ಳಿ, ಕಡಲೆಕಾಳು, ತೆಂಗಿನಕಾಯಿ ತುರಿ, ಹುರಿಗಡ್ಲೆ, ಶುಂಠಿ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಚಕ್ಕೆ, ಲವಂಗ, ಗಸಗಸೆ, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ, ಎಣ್ಣೆ. ಓಕೆ, ಶುರು ಮಾಡಣ. ಒಗ್ಗರಣೆಗೆ ಹಾಕ್ಬಿಡ್ತೀನಿ, ಆಮೇಲೆ ಮಸಾಲೆ ಹುರ್ಕೊಂಡು ರುಬ್ಕೋತೀನಿ. ಇದ್ರ ಜೊತೆ ಏನ್ ತಿನ್ನೋದು? ಬಸ್ಸಾರ್ ಜೊತೆಗೆ ಮುದ್ದೆ ತಂದಿದ್ದೀನಿ. ಇವತ್ತೇ ಮಾಡಿತಾನೆ? ಹೌದು. ಎಷ್ಟೋ ಜನ ಎರಡು ದಿನಕ್ಕೆ ತರ್ತಾರೆ ಬಿಡಿ. ಕುಕ್ಕರ್ ಸಣ್ಣ ಸಾಕಮ್ಮ? ದೊಡ್ಡದೇ ಇರಲಿ ಸರ್, ಅದು ಬೇಯಬೇಕಲ್ಲ, ಬಂದ್ಬಿಡುತ್ತೆ. ಎಣ್ಣೆ, ಸ್ವಲ್ಪ ತುಪ್ಪ. ಹಿಮಾಮಿ ಎಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರ್ಯಾನ್ ಆಯಿಲ್, ಗಮಗಮಿಸುವ ಬಾಯಲ್ಲಿ ನೀರು ಊರಿಸುವ AAC ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಅಗ್ಮಾರ್ಕ್ ತುಪ್ಪ ಎಷ್ಟು ಬೇಕು ನೋಡ್ಕೊಳ್ಳಿ. ಸಾಕು ಸರ್. ಸಾಕಾ? ಎಸ್ ಮೇಡಮ್. ನೆಕ್ಸ್ಟ್ ಈರುಳ್ಳಿ ಹಾಕ್ತೀನಿ. ಹಾಕೋಣವಾ? ಹಾಕ್ತೀನಿ. ನಾಟಿಕೋಳಿನ ಇದು? ನಾಟಿಕೋಳಿ. ಓಕೆ. ಓಹೋ, ಏನ್ ಮಾಡಿದೀವಿ ಕತೆ? ಇದು ತೆಂಗಿನಕಾಯಿ ಪೀಸ್ ಹಾಕ್ತೀನಿ. ಇದಕ್ಕೆ ಬೇಯಿಸಕಾ? ಯಾವೂರು ನಿಮ್ದು? ನಮ್ದು ಕನಕಪುರದ ಹತ್ರ ಹಳ್ಳಿ, ರಾಮಸಂದ್ರ ಅಂತ. ನಮ್ಮ ಯಜಮಾನ್ರದ್ದು ಲಾಲ್ಬಾಗ್ ಸಿದ್ದಾಪುರ. ಕಡಲೆಕಾಳು ಹೇಳ್ಬಿಟ್ಟು, ನೆನ್ಸಿದ ಕಡಲೆಕಾಳು. ಓಕೆ, ನೆನ್ಸಿರೋ ಕಡಲೆಕಾಳು ಕಟ್ ಮಾಡಿರುವಂತ ನಾಟಿ ಕೋಳಿ, ಸಣ್ಣ ಸಣ್ಣದಾಗಿ ಕುಯ್ದಿರ್ತಕ್ಕಂಥ, ಹೆಚ್ಚಿರ್ತಕ್ಕಂತ ತೆಂಗಿನಕಾಯಿ, ಸ್ವಲ್ಪ ಅರ್ಶನದ ಪುಡಿ, ಉಪ್ಪು, ಸ್ವಲ್ಪ ಅರ್ಶನದ ಪುಡಿ. ರವಿಯವರ ಅರ್ಶನದ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕಾ? ಏನಿದು? ಕಲ್ಲುಪ್ಪು ಸರ್. ಒಂದ್ ಇಡಿ ಆಗ್ತಾ ಇದೀರಾ? ಬೇಕು. ಅಷ್ಟೊಂದು ಬೇಕಾ? ಓಕೆ, ಈಗ ಇದನ್ನ ಆ ಕಡೆ ಸಿಪ್ ಮಾಡ್ಬಿಡಿ. ಫಸ್ಟ್ ಟೈಮ್ ಮುಚ್ಚದಾ? ಇಲ್ಲ ಇಲ್ಲ, ಇರ್ಲಿ ಹಂಗೇನೆ, ಅದು ಸಣ್ಣ ಮಾಡಿರಿ, ಆಮೇಲೆ ಒಟ್ಟಿಗೆ ಕುಕ್ಸದ. ನಾನು ಬಾಂಡ್ಲಿಲಿ ಇದು ಈರುಳ್ಳಿ ಇದೆಲ್ಲ ಹುರ್ಕೊಂಡ್ಬಿಡ್ತೀನಿ. ಏನು ಹುರ್ಕೊಳ್ತೀರಾ? ಹುರ್ಕೊಳ್ಳಿ. ಎಸ್ ಮೇಡಮ್. ಇದು ನಮ್ಮ ಅತ್ತೆದು.
ನಾಟಿ ಕೋಳಿ ತುಂಬಾ ನಮ್ಮನೇಲಿ ಮಾಡ್ತೀರಿ. ಇದು ನಮ್ಮ ಯಜಮಾನರಿಗೆ ಮಗಾಗೆ ನಮ್ಮ ಅತ್ತೆಗೆಲ್ಲ ತುಂಬಾ ಇಷ್ಟ ಇದೆ. ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತೀರಿ ನೀವು? ಎಫ್ ಎಂ ಕೇಳ್ತೀನಿ, ಹಳೆ ಹಾಡು ತುಂಬಾ ಇಷ್ಟ. ಓಹೋ, ಮದುವೆ ಬಂದ ಇದಕ್ಕೆ ಹೋಗ್ತೀನಿ, ವಾಕಿಂಗ್ ಹೋಗ್ತೀನಿ. ಸುಮ್ ಸುಮ್ನೆ ನಿಂತ್ಕೊಂಡು ಇಲ್ಲ ಸರ್, ವಾಕಿಂಗ್ ಮಾಡ್ತೀರಿ. ಮೆಣಸಿನಕಾಯಿ ಹಾಕ್ತೀನಿ ನೋಡಿ, ಮೆಣಸಿನಕಾಯಿ ಹಾಕಿಮ್ಮ. ಓಕೆ, ಮನೆಗೆ ಸಾಮಾನ್ಯ ಯಜಮಾನ್ರಿ ತರೋದ? ಇಲ್ಲ ಸರ್, ನಾನೇ ತರೋದು. ಇವಾಗ ತೆಂಗಿನಕಾಯಿ ಇದು ರುಬ್ಕೋತೀನಿ. ಏನ್ ರುಬ್ತಾ ಇದ್ರೆ? ತೆಂಗಿನಕಾಯಿ ಹಾಕಿ, ತೆಂಗಿನಕಾಯಿ ಆಮೇಲೆ ಗಸಗಸೆ, ತೆಂಗಿನಕಾಯಿ, ಗಸಗಸೆ, ಎಸ್ ಮೇಡಮ್, ಚಕ್ಕೆ, ಲವಂಗ, ಚಕ್ಕೆ, ಲವಂಗ ಒಂದ್ ನಾಲ್ಕೈದು, ಲವಂಗ ಒಂದ್ ನಾಲ್ಕೈದು, ಚಕ್ಕೆ ಒಂದ್, ಚಕ್ಕೆ ಒಂದ್ ಎರಡು ಪೀಸು ಕಟ್ ಮಾಡಿ ಹಾಕಳಿ. ಕಡಲೆ ಯಾವಾಗ ಹಾಕ್ತೀರಾ? ಅದು ಪುಡಿ ಮಾಡಿ ಬಸ್ದ್ಬಿಟ್ಟು ಚಿಕನ್ ಎಲ್ಲ ಅದಕ್ಕೆ ಮಿಕ್ಸ್ ಮಾಡಿ. ಇದು ಏನ್ ಮಾಡೋದು? ಇದನ್ನ ಅದು ಹುರಿಲಿ, ಚೆನ್ನಾಗಿ ಫ್ರೈ ಆಗ್ಬೇಕು ಸರ್. ಅದು ಬೆಳ್ಳುಳ್ಳಿ ಒಂದೆರಡು ಹಾಕ್ತೀನಿ. ಒಂದೆರಡು ಬೆಳ್ಳುಳ್ಳಿ, ಜಾಸ್ತಿ ಈರುಳ್ಳಿ, ಸ್ವಲ್ಪ ಬ್ಯಾಡಗಿ ಮೆಣಸಿನಕಾಯಿ ಅಲ್ಲ, ಗುಂಟೂರು ಮೆಣಸಿನಕಾಯಿ ಖಾರಕ್ಕೆ. ಎಸ್ ಮೇಡಮ್. ಏನದು? ಬೆಳ್ಳುಳ್ಳಿ, ಶುಂಠಿ. ಏನಕ್ಕೆ ಈಗ ರುಬ್ಬಕ್ಕೆ? ಓಕೆ, ಇವಾಗ ರುಬ್ಕೊಂಡಾಗಿದೆ. ಇವಾಗ ಏನಾಗ್ತಾ ಇದ್ರಿ ನೀವು? ಧನಿಯಾ ಪುಡಿ ಹಾಕೊಳ್ಳಿ. ಎಸ್, ಆಮೇಲೆ? ಆಮೇಲೆ ಅದು ಹುರಿದಿದ್ದು ಸಾಕಾಯ್ದು, ಹುರಿದಿದ್ದು ಹುರಿಬೇಕು ಇನ್ನೊಂದು ಸ್ವಲ್ಪ. ಎಷ್ಟು ಹುರಿಬೇಕು? ಮೆಣಸಿನಕಾಯಿ ಎಲ್ಲ ಕೆಂಪುಗಾಗಲಿ ಸರ್. ಅದು ಸಾಕಮ್ಮ. ಎಸ್ ಮೇಡಮ್. ನೆಕ್ಸ್ಟ್ ಇದನ್ನ ಇದ್ರೊಳಗೆ ಹಾಕೊಂತೀವಿ. ಫ್ರೈ ಮಾಡಕ್ಕೆ ಹಾಕಿದ್ದು ನಾವು ಬೆಳ್ಳುಳ್ಳಿ, ಈರುಳ್ಳಿ ಮತ್ತೆ ಮೆಣಸಿನಕಾಯಿ. ಇನ್ನೂ ರುಬ್ಕೊಳ್ಳೋದು ಇರ್ಬೇಕಲ್ಲ? ಇನ್ನೊಂದು ರುಬ್ಕೊಳ್ಳೋದು ಇರ್ಬೇಕು. ಕಡಲೆ ಏನು ಮಾಡ್ತೀವಿ? ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಮಾಡಿದ್ರೆ ಸಾಕಾ? ಆಯ್ತು, ಮುಚ್ಚಿ. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಹಾಕ್ಬಿಡಿ, ಬೇಜಾರು ಮಾಡ್ಕೊಳ್ಬೇಡ. ಕೊತ್ತಂಬರಿ ಸೊಪ್ಪು ಹಾಕ್ಬಿಡಿ, ಮುಚ್ಚಿ. ಎಸ್ ಮೇಡಮ್. ಮಸಾಲೆ ಹಾಕ್ತೀನಿ, ನೀರು ಹಾಕ್ತಾ ಇದ್ದೀನಿ. ಯಜಮಾನ್ರಿಗೆ ಏನಿಷ್ಟ ನೀವು ಮಾಡೋದು? ನಾನ್ ವೆಜ್ ಇಷ್ಟ ಅವ್ರಿಗೆ. ಇರ್ಲಿ, ನಾನ್ ವೆಜ್ ಅಲ್ಲಿ ಏನಿಷ್ಟ ಇದೆ? ಬಸ್ಸಾರು, ಕೋಳಿ ಸಾರ, ಈ ಬಸ್ಸಾರು, ಅದೇನ ಏಡಿಕಾಯಿ. ಏಡಿಕಾಯಿ ಎಲ್ಲ ಮಾಡ್ತೀರಾ? ಅದು ಬರಲ್ಲ, ಅದು ನಮ್ಮನೇಲಿ ಗಲಾಟೆ. ನನ್ಗೆ ಏಡಿಕಾಯಿ ಮಾಡು, ಏಡಿಕಾಯಿ ಮಾಡು, ಏಡಿಕಾಯಿ, ಆಮೇಲೆ ಫ್ರಾನ್ಸ್. ಓಕೆ, ಪ್ರಾನು. ಓಕೆ, ಆಮೇಲೆ ಮಾಡ್ಕೊಡು ಅಂತಾರೆ, ನಂಗೆ ಅವೆಲ್ಲ ಮಾಡಕ್ ಬರಲ್ಲ. ಅದಕ್ಕೆ ಸರಿ, ಅಷ್ಟೇ ಕೇಳೋರು ಪುಣ್ಯ, ಇನ್ನೇನು ಕೇಳಿಲ್ಲ. ಸಾಕಾ? ಬಸ್ಸಾರ್ ರೆಡಿನಾ? ಇದಾಕಿ ಮುಚ್ಚಾಕದಾ? ಒಂದ್ ಮೂರ್ ಕೂಗಿಸ್ಬಿಟ್ಟು ಇದೊಂದ್ ಸಣ್ಣ ಜಾರಲ್ಲಿ ಪುಡಿ ಮಾಡಿ ಪೌಡರ್ ಮಾಡ್ಕೋತೀನಿ. ತಳಿ 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 ಮುಚ್ಕೊಂಡ ತಳಿ. ಫಸ್ಟು ಮೂರ್ ವಿಷಲ್ ಬರ್ಬೇಕಿದು. ಈ ಬಸ್ಸಾರ ಬೇಕಾದ್ರೆ ಇನ್ನ ಬಸ್ತಿರಲ್ಲ, ಆಮೇಲೆ ಬಸ್ತಿತೀವಿ. ಅದೇನ ಕತೆ ಅದು? ಇದು ಕಡಲೆ ಪಪ್ಪು ಪೌಡರ್ ಮಾಡ್ಕೋತೀನಿ. ಓಕೆ. ಎಸ್ ಮೇಡಮ್. ಕಡಲೆ ಪಪ್ಪು ಹಾಕೊಳ್ಳಿ. ಅದಕ್ಕೊಂದ್ ಸ್ವಲ್ಪ ಉಪ್ಪು ಹಾಕ್ತೀನಿ. ಕಡಲೆ ಪಪ್ಪಿಗೆ ಉಪ್ಪ ಹಾಕೊಳ್ಳಿ. ಸ್ವಲ್ಪ ಒಂದೆರಡು ಮೆಣಸಿನಕಾಯಿ ಹಾಕ್ತೀನಿ ಖಾರಕ್ಕೆ. ಹಾಕಿ 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 ಹಾಕಿ. ಪುಡಿನಾ? ಪುಡಿ ಮಾಡ್ಕೊಳ್ಳಕ್ಕ? ಪೌಡರ್ ಮಾಡಿ ಮೇಡಮ್. ಈ ನಾಟಿ ಕೋಳಿ ಬಿಟ್ಟು ಬಾಯ್ಲರ್ ಕೋಳಿ ಮಾಡಕ್ಕಾಗಲ್ವಾ ಈ ಬಸ್ಸಾರ್ನ? ಮಾಡ್ತಾರೆ ಸರ್, ಆದ್ರೆ ನಮ್ಮನೇಲಿ ತಿನ್ನಲ್ಲ ಯಜಮಾನ್ರು ಎಲ್ಲ. ನಾಟಿ ಕೋಳಿನೇ ಇಷ್ಟ ಅವ್ರಿಗೆ. ನಾಟಿ ಕೋಳಿ ಬೇಕು ಅಂತ? ನಾಟಿ ಕೋಳಿ, ಆಮೇಲೆ ಇದೇನು ಬೋಟಿ ಇಷ್ಟನಾ? ಬೋಟಿ ಕಳಿ. ನಿಮ್ಮ ಪ್ರೋಗ್ರಾಮ್ ಅಂತೂ ಎಷ್ಟು ಮಾಡಕ್ ಬಿಟ್ಟಿದ್ದೀನಿ. ಮಾಡಕ್ ಹಾಕ್ಬಿಟ್ಟಿದೀರ, ಅದು ಇಂಪಾರ್ಟೆಂಟ್. ಬರೀ ಬರ್ದಾಕಿದೀನಿ ಅಂತ ಹೇಳ್ತಾರೆ, ಮಾಡಾಕಿದೀನಿ. ಒಳ್ಳೆ ಕೆಲಸ ಮಾಡಕ್. ಇವಾಗ ಇವತ್ತೊಂದು ನಾಳೆ ತೋರಿಸ್ತೀರಲ್ವಾ, ಇವತ್ತು ಅದೇನೋ ಗ್ರೀನ್ ಚಿಕನ್ ಮಾಡ್ಕೊಡ್ಬೇಕಾಗಿತ್ತು ನಮ್ಮ ಯಜಮಾನ್ರಿಗೆ. ನಾನು ಇಲ್ಲಿ ಬಂದ್ಬಿಟ್ಟಿದ್ದೀನಿ. ಹೋಗಿಲ್ಲ, ಇವಾಗ ಮಾಡ್ಕೊಡಿ, ಹೋದ ತಕ್ಷಣ ಮಾಡಿ. ಆಗಲ್ಲ ಸರ್. ಅವ್ರೆ ತೆಗೆದು ನೋಡೋಣ ಏನಾಗಿದೆ ಅಂತ. ಆಯ್ತು ಸರ್. ಸರ್ ಏನು ಏನು ಏನಾಗಲ್ಲ, ಏನಾಗಲ್ಲ, ಯಾಕೆ? ಎಸ್ ಮೇಡಮ್. ಏನ್ ಮಾಡ್ಬೇಕು ಈ ಕಥೆನ? ಅದನ್ನ ಬಸ್ಕೊಂಡು. ಓಕೆ, ಇದ್ರೊಳಗೆ ನಿಮ್ಗೆ ಏನ್ ಬೇಕು ಬರೀ ಅದೇ ಕೊಟ್ಬಿಡಿ ಸರ್. ಅದು ಇದೇ ಈಸಿ ಅಲ್ವಾ? ಕಡಲೆಕಾಳು, ತೆಂಗಿನಕಾಯಿ, ಚಿಕನ್, ಚಿಕನ್ನು. ಓಕೆ ಓಕೆ. ಬಸಿದ ಸಾರು, ಬಸ್ಸಾರು, ಕೋಳಿ ಬಸ್ಸಾರು, ಬಸ್ಸಾರು ಇದು ಬಸಿಬೇಕು ಸಾರ್. ಅಂದ್ರೆ ಕೋಳಿ ಬಸ್ಸಾರು. ಎಸ್. ಕಾಯಿ ತುರಿ, ಕಡಲೆಕಾಳೆಲ್ಲ ಬಂದ್ಬಿಡ್ಬೇಕು. ಇಲ್ಲಿ ಪೀಸು ಗೀಸ್ ಎಲ್ಲ ಏನು ಉಳ್ಕೊಳಂಗಿಲ್ಲ. ನಮ್ಮಅಮ್ಮ ಮನೇಲಿ ಇದನ್ನ ಮುನಿ ಅಂತ ಮಾಡೋರು. ಮುನಿ ಊಟ ಅಂತ ಇದು
ಭತ್ತ ಕುಯ್ಯೋವಾಗ ಕೋಳಿ ಕುಯ್ದು ಮುನಿ ಅಂತ ಮಾಡೋರು ಆಳುಗಳಿಗೆಲ್ಲ. ಅವಾಗ ಇದನ್ನ ಮಾಡೋರು. ಆದ್ರೆ ಕಡ್ಲೆಕಾಳು ಹಾಕ್ತಾ ಇರ್ಲಿಲ್ಲ ಅವರು, ತೆಂಗಿನಕಾಯಿ ಪೀಸ್. ಕಡ್ಲೆಕಾಳು ನೀವು? ನಮ್ಮ ಅತ್ತೆ ಮನೇಲಿ ಇದೇ ತರ ಮಾಡೋದು. ಹಂಗಂದ್ರೆ ಕಡ್ಲೆಕಾಳಕ್ಕಿ ಮಸಾಲೆ ವಾಸನೆ ಹೋಗ್ಬೇಕು ಅಂತ. ಹೌದಾ? ಆಯ್ತು. ಕಳೆಪ ಪೌಡ್ರು ಹಾಕ್ತಾ ಇದೀನಿ. ಹಂಗೆ ಮಾಡೋದಲ್ಲ ಅದು. ವೆರಿ ಗುಡ್. ಫುಲ್ ಡ್ರೈ ಆಗೋ ತರ ಒಂಥರ ಡ್ರೈ ಡ್ರೈ ಪಲ್ಯ. ನೀವು ಸ್ವಲ್ಪ ನೀರು ಎತ್ಬಿಟ್ರಿ, ನಾವು ಕ್ಲೀನಾಗೆ ನೀರು ಇಲ್ದಿರ ಬಸ್ಬಿಡ್ತೀರಿ, ತೆಗೆದ್ಬಿಡ್ತೀರಿ. ಇದು ರೆಡಿ ಆಯ್ತು. ರೆಡಿ ಆಯ್ತಾ ಪಲ್ಯ? ರೆಡಿ ಸಾರ್? ರೆಡಿ ಸಾರ್? ರೆಡಿ ಆಗಿದೆ ಸಾರ್. ರೆಡಿ ಏನು ಮಾಡೋಣ ಇವಾಗ? ಬಡ್ಸೋದಷ್ಟೇ. ಓಕೆ, ಬಡ್ಸೋದು. ರೆಡಿ. ನಾಟಿ ಕೋಳಿಯ ಪಲ್ಯ ಜೊತೆಗೆ ಬಸಾರು ಎರಡನ್ನೂ ಮಾಡ್ತಿದ್ದಾರೆ. ಓಕೆ, ಗೌಡ್ರ ಮನೆ ನಾಟಿ ಕೋಳಿ ಬಸ್ಸಾರು. ಗೌಡ್ರ ಮನೆ ನಾಟಿ ಕೋಳಿ ಬಸ್ಸಾರನ್ನ ಮಾಡಿದ್ದಾರೆ ಯಶೋಧ ಅವ್ರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ನಾಟಿ ಕೋಳಿ ಬಸ್ಸಾರು ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಎಣ್ಣೆ ತುಪ್ಪ ಹಾಕಿ ಅದು ಕಾದ ಮೇಲೆ ಈರುಳ್ಳಿ ಹಾಕಿ ಹುರಿದು ನಾಟಿ ಕೈಮ, ತೆಂಗಿನಕಾಯಿ ಚೂರು, ನೆನೆಸಿದ ಕಡಲೆಕಾಳು, ಅರಿಶಿನ, ಉಪ್ಪು ಹಾಕಿ ಹುರಿದು ಬೇಯಲು ಬಿಡಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ ಹಾಕಿ ಹುರಿದು ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಕೊಳ್ಳಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಗಸಗಸೆ, ಲವಂಗ, ಚಕ್ಕೆ, ನೀರು ಹಾಕಿ ರುಬ್ಬಿ ಶುಂಠಿ, ಬೆಳ್ಳುಳ್ಳಿ, ಧನಿಯಾ ಪುಡಿ, ಹುರಿದ ಒಣಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ರುಬ್ಬಿ ಬೇಯುತ್ತಿರುವ ಚಿಕನ್ಗೆ ಹಾಕಿ ನೀರು ಸೇರಿಸಿ ಮೂರು ವಿಷಲ್ ಕೂಗಿಸಿ. ಮಿಕ್ಸಿ ಜಾರ್ಗೆ ಹುರಿಗಡಲೆ ಹಾಕಿ ಪುಡಿ ಮಾಡಿಕೊಳ್ಳಿ. ಬೆಂದ ಕೈಮ ಕಡಲೆಕಾಳು ತೆಂಗಿನಕಾಯಿ ಚೂರನ್ನು ತೆಗೆದು ಹುರಿಗಡಲೆ ಪುಡಿ ಹಾಕಿ ಮಿಕ್ಸ್ ಮಾಡಿ. ಈಗ ಗೌಡ್ರ ಮನೆ ನಾಟಿ ಕೋಳಿ ಬಸ್ಸಾರು ಪಲ್ಯ ಮುದ್ದೆಯ ಜೊತೆ ಸವಿಯಲು ಸೀತ. ಮಡಕೆನಲ್ಲಿ ಮಾಡ್ಕೊಂಡ್ ಬಂದಿದ್ದೀನಿ ಮುದ್ದೆ. ನಿಮ್ಮಲ್ಲಿ ಮಡಕೆನೇ ಮಾಡೋದಾ? ಹೌದು. ಪರವಾಗಿಲ್ಲ, ಇನ್ನ ಇಟ್ಟಿದ್ರ ಹಳೆ ಕಾಲದಲ್ಲ ಜಾಸ್ತಿ ಒಳಕಲ್ಲೇ ರುಬ್ಬೋದು. ಹೌದಾ? ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಪರವಾಗಿಲ್ಲ ಪರವಾಗಿಲ್ಲ. ನಿಮ್ ಸೊಸೆಗೆ ಇವೆಲ್ಲ ತೋರಿಸಿದೀರಾ? ತೋರಿಸಿದಿರೇನ್ರಿ? ಮಾಡಿಸ್ಬೇಕು ಆಮೇಲೆ ತೋರಿಸಿದೀರಾ ಅಂತ ಕೇಳ್ತಾ ಇದೀನಿ. ನೋಡಿದಾರೆ ಸುಮ್ನೆ ಅವ್ರು ಬಂದವ್ರು ರುಕ್ತಾರಿ? ನೀವು ಸುಮ್ನೆ ಸುಮ್ನೆ ರುಕ್ತಾರಿ? ಇಲ್ಲ ಹೇಳ್ತಾರೆ ಮಮ್ಮಿ ಮಾಡ್ತೀನಿ ಬಿಡಿ ಅಂತಾರೆ. ಓಹೋ, ಪ್ರೀತಿ. ನಮ್ಮ ಯಜಮಾನ್ರದೊಂದು ಕಂಪ್ಲೇಂಟ್ ನಿಮ್ಮ ಮೇಲೆ ಹೇಳಿ. ನೀವು ಚೆನ್ನಾಗಿ ಅಗದು ನುಂಗ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳಲ್ವಂತೆ, ಬೇಗ ತಿನ್ಬಿಡ್ತೀರಂತ ಹೇಳ್ಬಿಡ್ತೀರಂತೆ. ಇಲ್ಲ ಸರ್, ನಾನು ಅದೇ ಎದುರು ಮೆಣಸಿನಕಾಯಿ ಹಾಕೋದು, ಚಿಕ್ಕ ಮೆಣಸಿನಕಾಯಿ ಇದಕ್ಕೆಲ್ಲ ಉಪಯೋಗಿಸೋದು. ನಮ್ಮನೇಲಿ ಉಪ್ಪು ಖಾರ ಅದವಾಗಿರ್ಬೇಕು. ಮೂರು ಟೈಮು ಅಡುಗೆ ಮಾಡಬೇಕು, ಬೆಳಿಗ್ಗೆ ಟಿಫನ್ನು, ಮಧ್ಯಾಹ್ನ ಮುದ್ದೆ ಸಾರು ಅನ್ನ ಪಲ್ಯ, ರಾತ್ರಿ ಚಪಾತಿ ಇರಲೇಬೇಕು. ಅದವಾಗಿದ್ರೇ ತಿನ್ನೋದು ಉಪ್ಪು ಖಾರ. ಮುದ್ದೆ ಚೆನ್ನಾಗಿದೆ, ಚೆನ್ನಾಗಿದೆ. ನಾಟಿ ಕೋಳಿ ಸಾರಿಗೆಲ್ಲ ಜಾಸ್ತಿ ಖಾರ ಇರಬೇಕಾಗಿಲ್ಲ ಆಕ್ಚುಲಿ ಫ್ಯಾಕ್ಟ್. ನಾವು ಅದೇ ದೋಸೆಗೆ ಇಡ್ಲಿಗೆ ಬೆಳಗ್ಗೆನೆ ರೆಡಿ. ಇದಾ ಬೆಳಗ್ಗೆನೆ ಶುರುನ ಬ್ಯಾಟಿಂಗ್ಗೆ? ರುಪ್ತಾ ಇರ್ದಿನ ಕಲ್ಲಲ್ಲಿ ನಮ್ಮ ಯಜಮಾನ್ರು ಹೋಗಿ ತಗೊಂಡ್ಬರ್ತಾರೆ. ಹೌದಾ? ಒಂಬತ್ತು ಗಂಟೆ ಒಂಬತ್ತುವರೆ ಅಷ್ಟಲ್ಲೆಲ್ಲ ದೋಸೆ ಇಡ್ಲಿನ ಕೋಳಿ ಸಾರು ರೆಡಿ. ಓಕೆ, ತಿರ್ಗಾ ಮಧ್ಯಾಹ್ನಕ್ಕೆ ಬೇರೆನಾ ಅಥವಾ ಇದೇ ಕಂಟಿನ್ಯೂ? ಇಲ್ಲ ಇಲ್ಲ, ಇದೇ ಇದೆ ಇದೆ ಇದೆ. ನೀನು ಇದೆ ಇದೆ ಇದೆ. ಚೆನ್ನಾಗಿದೆ ಮೇಡಮ್, ಒಳ್ಳೆ ಕಾಂಬಿನೇಷನ್. ಚೆನ್ನಾಗಿರುತ್ತೆ. ಅದಕ್ಕೆ ಕಾಯಿ ತುರಿ ಹಾಕಿ ಕಲಿ ತರನೇ ಮಾಡಿದ್ದೀರಾ ಇದು? ನೋ ಪ್ರಾಬ್ಲಮ್. ಬಟ್ ಒಳ್ಳೆ ಟೇಸ್ಟ್ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ. ರವಿ ಪ್ರಾಡಕ್ಟ್ ಅವರು ರವಿ ಮಸಾಲಗಳನ್ನ ಇದ್ರೊಳಗೆ ಹಾಕಿ ಕೊಡ್ತಾ ಇದಾರೆ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ
ರೈಸ್ ಬ್ರೈನ್ ಆಯಿಲ್, ಅರೇಕಾ ಟೀ ನಿಮ್ಗೋಸ್ಕರ, ತ್ರಿಬಲಿಸ್ ಅವರ ಆಕರ್ಷಕ ಬಹುಮಾನ, ಸತೀಶ್ ಸ್ಟಾರ್ಸ್ ಎ ಟು ಝೆಡ್ ಪೂಜಾ ಸಾಮಗ್ರಿಗಳ ಮಳಿಗೆ, ಎಸಿ ನಿಮ್ಗೋಸ್ಕರ ಮೇಡಮ್. ಕ್ರಿಸ್ಕೇಜ್ ಬೃಂಗಾ ಏರೈಲ್ ಅವರು ಈ ರೈಲ್ ನ ಜೊತೆಗೆ ಒಂದು ಹರ್ಬಲ್ ಶಾಂಪು ಕೂಡ ಕೊಡ್ತಾ ಇದಾರೆ. ಮಯಾಸ್ ಅವರು ಎಕ್ಸ್ಪ್ರೆಸ್ ರಸಮ್ನ ಕೊಡ್ತಾರೆ. ಉಳಿಯಾ ಜುವೆಲ್ಸ್ ಅವರು 1000 ರೂಪಾಯಿ ಗಿಫ್ಟ್ ವೋಚರ್ ಕೂಡ ಕೊಡ್ತಾ ಇದಾರೆ. ಶ್ರೀನಿಧಿ ಪಬ್ಲಿಕೇಶನ್ ಅವರು ಒಗ್ಗಂಡಬಿ ಬಾಗಾಮೂರು ಹಬ್ಬದೊಳಗೆಯ ಸ್ಪೆಷಲ್ ಪುಸ್ತಕ ಕೊಡ್ತಾ ಇದಾರೆ. ತ್ರಿಬಲೆ ಸೋಪ್ ಅಂಡ್ ಡಿಟರ್ಜೆಂಟ್ ಅವರ 1000 ರೂಪಾಯಿ ಗಿಫ್ಟ್ ವೋಚರು. ಥ್ಯಾಂಕ್ ಯು. ಖ್ಯಾತ ಸಮ್ಮಾನಿ ತಜ್ಞರು ಬಾಲಕೃಷ್ಣ ಗುರುಜಿ ಅವರು ಬರ್ತಾ ಇದಾರೆ. ಒಂದು ಆರೋಗ್ಯವಾದ ಅಡುಗೆನ ಮಾಡೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಗುರುಜಿ ಬನ್ನಿ ಗುರುಜಿ. ಗುರುಜಿ ಏನು ಗುರುಜಿ ಇವತ್ತು ಟೊಮೆಟೋದು ಏನೋ ಮಾಡ್ತಾ ಇದ್ದೀರಾ? ಸಾಯಂಕಾಲದೊತ್ತೊಂದು ಟೈಮ್ ಪಾಸ್ ಥರ ಮತ್ತು ಬಾಯಿ ಆಡಿಸೋದಕ್ಕೆ ಅಥವಾ ಒಂದು ಸ್ವಲ್ಪ ರಿಫ್ರೆಶ್ ಆಗಬೇಕು ಅಂತಂದರೆ ಒಂದು ಸ್ನ್ಯಾಕ್ ಥರ ಟೊಮೆಟೊ ಸ್ಲೈಸ್. ಟೊಮೆಟೊ ಸ್ಲೈಸನ್ನು ಮಾಡ್ತಿದ್ದಾರೆ ಗುರುಜಿ, ಮಾಡೋಕ್ಕೇನೆ ಅಂತಂದಿರ ಗುರುಜಿ? ಟೊಮೆಟೊ ಸ್ಲೈಸ್ ಬೇಕಾಗುವ ಸಾಮಗ್ರಿಗಳು: ಟೊಮೆಟೊ, ಈರುಳ್ಳಿ, ಖರ್ಜೂರ, ಪುದೀನ, ಹಸಿಮೆಣಸಿನಕಾಯಿ, ಕಡಲೆಕಾಯಿ ಬೀಜ, ಚಾಟ್ ಮಸಾಲ, ಅಚ್ಚಖಾರದ ಪುಡಿ, ನಿಂಬೆಹಣ್ಣು, ಕ್ಯಾರೆಟ್, ಕಡಲೆಪುರಿ, ಉಪ್ಪು. ಸೊ ಮೊದಲು ಟೊಮ್ಯಾಟೋನ ಚೆನ್ನಾಗಿ ತೊಳ್ಕೊಂಡು ಸ್ಲೈಸ್ ಮಾಡಿ ಇಟ್ಕೊಳ್ಳೋಣ. ಓಕೆ ಗುರುಜಿ. ಇಟ್ಕೊಂಡು ಇದಕ್ಕೆ ಫಸ್ಟ್ ಸ್ವಲ್ಪ ಉಪ್ಪು ಹಾಕೋಣ. ಓಕೆ. ಖಾರ ಇರಾಕಲ್ಲ ಗುರುಜಿ ನೀವು? ಹಾಕೋಣ, ಖಂಡಿತ ಹಾಕೋಣ, ಇದು ಖಾರ ಇದ್ರೇ ಅದು ಮಜಾ ಅಲ್ವಾ ಗುರುಜಿ? ಹೌದೌದು. ಓಕೆ. ಹಸಿ ಖಾರ ಅಂದರೆ ಏನು ಮಾಡ್ಕೊಂಡಿದ್ದಾರೆ ಗುರುಜಿ ಅಂದರೆ ಅದಕ್ಕೆ ಸ್ವಲ್ಪ ಪುದೀನ ಹಾಕಿದ್ದಾರೆ, ಒಂದು 2 ಕಡ್ಡಿ ಕೊತ್ತಂಬರಿ ಹಾಕಿದ್ದಾರೆ, ಒಂದು 4 ಮೆಣಸಿನಕಾಯಿ ಹಾಕಿದ್ದಾರೆ. ಸಿಹಿ ಬೇಕು ಅಂತ ಹೇಳಕ್ಕೆ ಸ್ವಲ್ಪ ಖರ್ಜೂರವನ್ನು ಹಾಕಿದ್ದಾರೆ. ಸೊ ಇದಕ್ಕೆ ಚಾಟ್ ಮಸಾಲ ನೆಕ್ಸ್ಟ್ ಹಾಕೋಣ. ಸ್ವಲ್ಪ ಉಪ್ಪು, ಸ್ವಲ್ಪ ಉಪ್ಪಿನ ಮೇಲೆ ಸ್ವಲ್ಪ ಚಾಟ್ ಮಸಾಲ. ಚಾಟ್ ಮಸಾಲ, ಉಪ್ಪು ಅದಾದ ನಂತರ ರವಿಯವರ ಅಚ್ಚ ಖಾರದ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಏನಿಲ್ಲ ನೋಡಿ, ಡೈರೆಕ್ಟ್ ನಾ ನೋಡಿ ಒಂದೇ ಸರಿ ಮುಗಿದೋಯ್ತು ಕತೆ, ಜೀವನನೇ ಮುಗಿದೋಯ್ತು. ಅಚ್ಚ ಖಾರದ ಪುಡಿ, ರವಿಯವರ ಅಚ್ಚ ಖಾರದ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಲೆಮನ್ ಜ್ಯೂಸ್. ಓಕೆ. ನಿಂಬೆ ರಸ, ಸ್ವಲ್ಪ ಉಪ್ಪು, ಚಾಟ್ ಮಸಾಲ, ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ನಿಂಬೆ ರಸ, ಇವೆಲ್ಲ ಆಗ್ತಾ ದೇನಿಕೆ ಅಂದರೆ ಅದು ಅದರದೇ ಆದಂಥ ಒಂದು ಮಜಾ ಕೊಡುತ್ತೆ ತಿನ್ನಬೇಕಂದ್ರೆ. ನಿಮಗೆ ಫಸ್ಟು ಯಾವುದಾದ್ರೂ ಮಾಡಿದಾಗ ತಿನ್ನಕ್ಕೆ ನಮ್ಗೆ ಇಷ್ಟ ಆಗಬೇಕು, ಆಮೇಲೆ ಅದನ್ನು ಬೇರೆ ಮೇಲೆ ಕೊಡ್ಬೋದು. ನಮಗೆ ಇಷ್ಟ ಆಗಿಲ್ಲ ತಿನ್ಕೊಳ್ಳಿ ಅವರು ಅಂತ ಹೇಳಿದ್ರೆ ಹೆಂಗಾಗುತ್ತೆ? ಟೊಮೊಟೋಗೆ ಏನೇ ನೀವೆಲ್ಲ ಹಾಕಿದಿರೋ ಇದೇ ಕಥೆಗಳನ್ನ ನೀವು ಬೇಕಾದ್ರೆ ಸೌತೆಕಾಯಿಗೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಏನು ಮಾರೋರೆಲ್ಲ ಏನಂತೇಳಿದ್ರೆ ಸ್ವಲ್ಪ ಅದೆರಡು ಗೊತ್ತಾಗಬಾರ್ದು ಒಂದೇ ಥರ ಅಂತ, ಅದಕ್ಕೆ ಬೇರೆ ಮಸಾಲ ಸರ್, ಇದಕ್ಕೆ ಬೇರೆ ಮಸಾಲ ಅಂತಾರೆ. ಅದು ಮಣ್ಣು ಮಸಿ ಏನಿರಲ್ಲ, ಇದನ್ನೇ ಹಾಕೊಂಡು ತಿಂದು ಸಖತ್ತಾಗಿರುತ್ತೆ. ಓಹೋ, ಓಕೆ. ಕ್ಯಾರೆಟನ್ನು ತುರಿದಿರ್ತಕ್ಕಂಥ ಕ್ಯಾರೆಟು, ಹಸಿ ಈರುಳ್ಳಿ. ಓಹೋ ಹೋ 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 ಹೋ. ಈ ಥರದೇ ಆಹಾರ ಕ್ರಮಗಳಿದ್ರೆ ತುಂಬ ಚೆನ್ನಾಗಿರ್ತೈತೆ ನಾವು ಗುರುಜಿ. ಇಲ್ಲಿ ಏನು ಉಪಯೋಗಿಸೋದಿಲ್ಲ ನೋಡಿ, ಎಣ್ಣೆ ಬೆಣ್ಣೆ ಪಕ್ಕ. ಪ್ರೊಸೆಸಿಂಗ್ ಈಸ್ ಲೋಯೆಸ್ಟ್ ಅಲ್ವಾ ಗುರುಜಿ? ಏನೂ ಇಲ್ಲ ಇದರೊಳಗಡೆ, ಅದ್ಭುತವಾಗಿರುವಂಥದ್ದು. ಹಂಗೆ ತೊಗೊಂಡು ಹಂಗೆ ಕಟ್ ಮಾಡಿ ಬೇಕಾಗಿರೋದನ್ನ ಮಿಕ್ಸ್ ಮಾಡಿ ತಿನ್ನುವಂಥದ್ದು. ಪ್ರೊಸೆಸ್ ಮಾಡಿದಷ್ಟು ಅದರ ಒಳ್ಳೆಯ ಅಂಶಗಳೆಲ್ಲ ಹಾಳಾಗಿ ಹೋಗುತ್ತೆ. ಓಕೆ ಗುರುಜಿ, ನೀವು ಬೇರೆ ಕಡಲೆಕಾಯಿ ತರಬೇಕಾಯ್ತು ಗುರುಜಿ. ಚೆನ್ನಾಗಿಲ್ವಾ? ಅಲ್ಲ, ಈ ಕಡಲೆಕಾಯಿ ಬೀಜಕ್ಕೆಲ್ಲ ಸ್ವಲ್ಪ ಫೇಮಸ್ ಅಂದರೆ ಚಿಂತಾಮಣಿ. ಹೌದು. ಅಲ್ಲಿ ಈ ಹಸಿರು ಕಲರ್ ಸಿಗುತ್ತೆ ಖಾರ ಹಾಕಿರೋದು ಎಲ್ಲಿ ಚಿಂತಾಮಣಿ ಇದೆ ಗೊತ್ತಾಯ್ತು. ಹೌದು. ಅದನ್ನ ಹಾಕೋ ಇವಾಗ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಹಾಕಬೇಕು ಗುರುಜಿಗೆ. ಕಾಂಗ್ರೆಸ್ ಚೆನ್ನಾಗುತ್ತೆ. ಇದು ಕಾಂಗ್ರೆಸ್ ಕಡಲೆಕಾಯಿ ಬೀಜನೇ. ಕಡಲೆಪುರಿ, ಟೊಮೆಟೊ ಸ್ಲೈಸ್. ಟೊಮೆಟೊ ಸ್ಲೈಸು, ಎಣ್ಣೆ ಬೆಣ್ಣೆ ತುಪ್ಪ ಖಂಡಿತವಾಗ್ಲೂ ಬೇಕಾಗಿಲ್ಲ. ಇದು ಹಿಂಗೆ ತಿಂದ್ರೆ ಮಜವಾಗಿರುತ್ತೆ. ಗುರುಜಿ ಅವರು ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸರಿವಿ, ನೋಡ್ಕೊಳ್ಳಿ. ಟೊಮೆಟೊ ಸ್ಲೈಸ್ ಅನ್ನ ಮಾಡ್ಕೊಳ್ಳಿ. ಟೊಮೆಟೊ ಸ್ಲೈಸ್ ಮಾಡುವ ವಿಧಾನ: ಟೊಮೆಟೊ ಸ್ಲೈಸ್ ಮೇಲೆ ಉಪ್ಪು, ಚಾಟ್ ಮಸಾಲ, ಅಚ್ಚ ಖಾರದ ಪುಡಿ, ನಿಂಬೆ ರಸ, ಖರ್ಜೂರ, ಪುದೀನ, ಹಸಿ ಮೆಣಸಿನಕಾಯಿ, ಉಪ್ಪಿನ ಪೇಸ್ಟ್, ತುರಿದ ಕ್ಯಾರೆಟ್, ಈರುಳ್ಳಿ, ಹುರಿದ ಕಡಲೆಕಾಯಿ ಬೀಜ, ಕಡಲೆಪುರಿ ಹಾಕಿದರೆ ಟೊಮ್ಯಾಟೊ ಸ್ಲೈಸ್ ರೆಡಿ ಟು ಈಟ್. ಗುರುಜಿ ಅದ್ಭುತವಾದ ಲೆಟರ್ ಬರೆದಿದ್ದಾರೆ ನಿಮಗೆ, ಲೆಟರ್ ಆಮೇಲೆ ಓದ್ತೀನಿ. ಫಸ್ಟು ಇದು ತಿನ್ಬೇಕು ಗುರುಜಿ. ಟೊಮೆಟೊ ಸ್ಲೈಸು ತುಂಬ ಚೆನ್ನಾಗಿರುತ್ತೆ, ತುಂಬ ಜನಕ್ಕೆ ಇಷ್ಟ ಕೂಡ. ಇದನ್ನೇ ತಿನ್ನೋಕ್ಕೋಸ್ಕರ ಅವಾಗಲೇ ನಾವು ಇಷ್ಟಿದ್ದಪ್ಪ ಆಪಲ್ಗಳು ನೋಡೋಕೆ, ಆಪಲ್ ಥರ ಇರ್ತಕ್ಕಂಥ ಟೊಮೆಟೊಗಳು ನೋಡೋಕೆ ಶುರು ಮಾಡಿದ್ದು. ಹಿಂಗೆ ತಿನ್ಬೋದು ಅಂತ ಮನೇಲಿ ಬಂದು ಸಿಕ್ಕಾಪಟ್ಟೆ ಸರಿ ಟ್ರೈ ಮಾಡ್ಕೊಂಡು ತಿನ್ನಿದ್ದೀವಿ. ಆದರೂ ಅವ್ರಲ್ಲಿ ಹಾಕೋ ಏನೋ ಆ ರುಚಿ ಮನೇಲಿ ಏನು ಮಾಡಿದ್ರು ಬರಲ್ಲ. ಆದರೂ ಬರದೇದ್ರೂ ಪರವಾಗಿಲ್ಲ, ಇವಾಗ ಆರೋಗ್ಯ ದೃಷ್ಟಿಯಿಂದ ತಿನ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಗುರುಜಿ ಹೇಳ್ತಾ ಇದ್ದಾರೆ. ಪುದೀನ ಫ್ಲೇವರ್ ತುಂಬ ಚೆನ್ನಾಗಿದೆ ಖಾರದಲ್ಲಿ. ಖಾರದಲ್ಲಿ ತಿನ್ಬೋದು. ಈ ಪಾನಿಪುರಿ ಬೇಲ್ಪುರಿ ತಿನ್ನಬೇಕು ಅಂದರೆ ಒಬ್ಬೊಬ್ಬರೇ ಮಜಾ ಇರಲ್ಲ, ಇನ್ನೊಬ್ಬರನ್ನ ಕರ್ಕೊಂಡೋಗಿ ತಿನ್ನೋಕ್ಕೆ ಒಂದು ಕಳೆ ಬರುತ್ತೆ, ಬಾಯಿಗೆ ಸ್ವಲ್ಪ ರುಚಿ ಬರುತ್ತೆ. ಹಲೋ ಗುರುಜಿ. ನಿಜ, ಕಂಪನಿ ಇದ್ರೇ ಚೆನ್ನ. ಹಾಂ ಗುರುಜಿ, ಒಂದು ಪತ್ರ ಆಯಿತು ನಿಮಗೆ.
ಗದಗಿಂದ ನಿಮಗೆ ಪತ್ರ ಬರ್ತಿದ್ದಾರೆ. ಸಾಕಷ್ಟು ಕೇಳಿದ್ದಾರೆ ನಿಮಗೆ. ಅವ್ರಿಗೆ ಒಂದು ಸಮಸ್ಯೆ ಇದೆಯಂತೆ. ತುಂಬ ಜನಕ್ಕೆ ಆರೋಗ್ಯದ ಸಮಸ್ಯೆಗಳನ್ನ ಕಡಿಮೆ ಮಾಡ್ತಾ ಇದ್ದೀರಿ. ನನ್ನ ವಯಸ್ಸು 69. ಅವರು ಒಂದು ಪ್ರಶ್ನೆ ಕೇಳಿದ್ರು, ನಮಗೆ ಪ್ರಶ್ನೆ ಕೇಳಿದ್ದಾರೆ. ಮೂರುವರೆ ದಿವಸ ಕ್ಲಾಸ್ ಕಲಿಬೇಕು ಅಂತೀರಿ. ಓಕೆ, ಕಲಿಯೋಣ. ಆದರೆ ನನ್ನ ಜೊತೆಗೆ ನನ್ನ ಹೆಂಡತಿ ಬಿಟ್ಟು ಬೇರೆ ಯಾರೂ ಇಲ್ಲ. ಅದು ಅಲ್ಲದೆ ವಾಸಕ್ಕೆ ಬೆಂಗಳೂರಿನ ಸಂಬಂಧಿಕರು ಯಾರೂ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ನೆಕ್ಸ್ಟು ಇನ್ನೊಂದು ಕ್ವಶನ್ ನಮಗೆ ಹಾಕಿದ್ದಾರೆ. ಇವೆಲ್ಲ ನಾವು ಓದಬೇಕಿತ್ತು ನೋಡಿ. 2-3 ವರ್ಷಗಳಿಂದ ಗಂಟು ನೋವಿದೆ. ಎಂಡೋಸ್ಕೋಪಿ ಮಾಡಿಸಿದ್ದಾರೆ. ಆದರೆ 3-4 ಜನ ವೈದ್ಯರಿಗೆ ತೋರಿಸಿದ್ದಾರೆ. ಅವ್ರು ಏನೂ ಅದಕ್ಕೆ ಚಿಕಿತ್ಸೆ ಕೊಡೋಕ್ಕೆ ಕಾಣ್ತಾ ಇಲ್ಲ. ಅದು ಕೊಟ್ಟರು ಅದು ಗುಣ ಆಗ್ತಾ ಇಲ್ಲ. ಎಂಜಲು ನುಂಗಿದ್ರೂ ಕೂಡ ಗಂಟು ನೋಯ್ತಾ ಇದೆ. ಅಲ್ಲಿ ಒಂದು ಪ್ರಶ್ನೆ ಮುಗೀತು. ನೆಕ್ಸ್ಟು, ಇದಕ್ಕೆ ನೀವೇನಾದರೂ ಚಿಕಿತ್ಸೆ ಮಾಡೋದಾದರೆ ಏನು ಗುರುಗಳೇ, ಅವ್ರು ಒಂದಿನ ಬಂದು ಹೋಗ್ತಾರಂತೆ. 69 ವರ್ಷ ಗುರುಜಿ, ಪಾಪ ಅನ್ಸುತ್ತೆ. ಪಾಪ ಅನ್ಸುತ್ತೆ, ಯಾಕಂದ್ರೆ ಬೇರೆ ವಿಧಿ ಇರಲ್ಲ. ಅವ್ರು ಬಂದು ಇಳ್ಕೊಳಕ್ಕಾಗಲ್ಲ, ಬಂದು ಕಾಯೋಕ್ಕಾಗಲ್ಲ. ಆಮೇಲೆ ಅಲ್ಲಿಂದ ಬಂದು ಖರ್ಚು ಮಾಡಿಕೊಂಡು ಕಾಯಿಲೆ ವಾಸಿ ಆಗಲಿಲ್ಲ ಅಂದರೆ ಏನು ಮಾಡೋದು ಅನ್ನೋ ಚಿಂತೆ ಅವ್ರಿಗೆ. ಅದು 69 ವರ್ಷದಲ್ಲಿ ಇನ್ನೊಬ್ಬರು ಯಾರು ಹುಡ್ಕೊಂಡು ಕರ್ಕೊಂಬರ ಅಂದ್ರೆ ಯಾರೂ ಸಿಕ್ಕೋದು ಇಲ್ಲ. ಹಾಂ, ಇರ್ಬೋದು ಗುರುಜಿ. ಕಷ್ಟ ಪಾಪ. ಹೌದು ಗುರುಜಿ, ಎಲ್ಲ ರೀತಿ ಕಷ್ಟಗಳು. ಹೌದು ಗುರುಜಿ, ಪಾಪ. ಅದಕ್ಕೆ ಕೇಳಿದ್ದಾರೆ ಏನು ಮಾಡೋದು ಅವ್ರಿಗೆ ಗಂಟು ನೋವಿಗೆ. ಮೇ ಬಿ ನಾನು 3-4 ತಿಂಗಳಾದಮೇಲೆ ನಮ್ಮ ಆಶ್ರಮದಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ. ತುಂಬ ಬಡವರಲ್ಲೆಲ್ಲ ಸೇರಿಸ್ಬಿಟ್ಟು ತುಂಬ ಸಿಂಪ್ಲಿಫೈಡ್ ವರ್ಷನ್ಸ್ ಕೆಲವು ನಾನು ಐ ಆಮ್ ಕಮಿಂಗ್ ಔಟ್ ಅದನ್ನು ಹೇಳ್ಕೊಟ್ಟು ಉಚಿತವಾಗಿ ಹೇಳ್ಕೊಟ್ಟು ಅವ್ರಿಗೆ ಉಳ್ಕೊಳ್ಳೋಕ್ಕೂ ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ಟು ಕಳಿಸೋವಂತಹ ಆಲೋಚನೆ ಮಾಡ್ತಾಯಿದ್ದೀನಿ. ನಾನು ಮೇ ಬಿ ಇನ್ನೊಂದು 3-4 ಮಂತ್ಸಲ್ಲಿ ಅದು ಮಾಡಲಿಕ್ಕಾಗುತ್ತೆ ಅನಿಸುತ್ತೆ. ಸೊ ಆವಾಗ ಬೇಕಾದ್ರೆ ನನ್ನ ಸಂಪೂರ್ಣ ಪ್ರಯೋಜನ ಪಡಿಬಹುದೇನೋ. ಸದ್ಯಕ್ಕಂತೂ ಆ ಅನುಕೂಲ ನಮ್ಮಲ್ಲಿ ಇಲ್ಲ. ಅವರೇ ಬಂದು ಕಲ್ತ್ಕೊಂಡು ಅಭ್ಯಾಸ ಮಾಡಿ ಸರಿ ಮಾಡ್ಕೊಳಕ್ಕಾಗದೇ ಇದ್ದರೆ ಮತ್ತೆ ಬೆಂಗಳೂರಿಗೆ ಬಂದು ಒಂದು 20 ದಿನ ಇಲ್ಲೆಲ್ಲ ಉಳ್ಕೊಂಡು ಮಾಡ್ಕೋಬೇಕಾಗತ್ತೆ. ಒಂದೇ ಒಂದು ಹೇಳ್ತೀನಿ, ಅವ್ರಿಗೆ ಗಂಟ್ಲು ನೋವು ಬೇಕಾದರೆ ಈ ಭಾಗನ ಮಸಾಜ್ ಮಾಡಿಕೊಳ್ಳಿ. ದಿನಕ್ಕೊಂದೊಂದು ಬೆರಳು, 20 ಬೆರಳು. ಇವತ್ತು ಈ ಬೆರಳಲ್ಲಿ ಇಲ್ಲಿ 2 ನಿಮಿಷ ಮಸಾಜ್, ನಾಳೆ ದಿನ ಈ ಬೆರಳು 2 ನಿಮಿಷ ಮಸಾಜ್, ನಾಡಿದ್ದು ಈ ಬೆರಳು 2 ನಿಮಿಷ ಮಸಾಜ್. ಆ ಥರ 20 ಬೆರಳನ್ನು ಈ ಮೊದಲನೇ ಗೆಣ್ಣಿದೆಯಲ್ಲ ಅಲ್ಲಿ 2-2 ನಿಮಿಷ ಮಸಾಜ್ ಮಾಡಿಕೊಳ್ಳಿ. ಸ್ವಲ್ಪ ರಿಲೀಫ್ ಸಿಗ್ಬೋದು, ಅಥವಾ ಒಳ್ಳೆ ರಿಲೀಫ್ ಸಿಕ್ಕರೂ ಸಿಗ್ಬೋದು, ಹೇಳೋಕ್ಕಾಗಲ್ಲ. ಲೆಟ್ ದೆಮ್ ಟ್ರೈ. ಸರ ನೋಡ್ರಿ, ಹುಷಾರು ಮಾಡ್ಕೊಳಂಗಿರ ಬರ್ರಿ, ಕಷ್ಟ ಹಂಗಿರೆ ಮಾಡ್ಕೊಳ್ಳಿ. 3-4 ತಿಂಗಳು ಉಚಿತವಾಗಿ ಏನೋ ಮಾಡಬೇಕು ಅಂತ ಇದ್ರೆ ಗುರುಜಿ ಒಂದು ಟ್ರಸ್ಟನ್ನು ಓಪನ್ ಮಾಡಿ ಅವ್ರಿಗೆ ಏನೋ ಮಾಡಬೇಕು ಅಂತ ದೊಡ್ಡ ಯೋಚನೆಯಲ್ಲಿದ್ದಾರೆ. ಆದಾಗ ಈ ಥರ ಸಾಕಷ್ಟು ಜನರ ಉಪಯೋಗನ ಪಡ್ಕೋಬೋದು. ಥ್ಯಾಂಕ್ ಯು ಸರ, ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಗುರುಜಿ. ಸ್ಟಾರ್ ಹೋಟೆಲ್ ನ ಪ್ರಕಾಶ್ ಅವರು ಬರ್ತಾ ಇದಾರೆ. ಮುರಳಿ ಅವರೇ, ನಮ್ಮ ಟೇಸ್ಟ್ ನ ಒಂದ್ಸರಿ ನೋಡಿ ಅಂತ ಇದಾರೆ. ಪ್ರಕಾಶ್ ಅವ್ರು ರೆಡಿಯಾಗಿ ನಿಂತಿದ್ದಾರೆ. ಪ್ರಕಾಶ್ ಅವ್ರು ಬನ್ರಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಪ್ರಕಾಶ್ ಅವ್ರು, ಏನ್ ಮಾಡ್ತಾ ಇದೀರಾ ಸರ್? ಇವತ್ತು ಪಾಲಕ್ ಕೈಮಾ ಉಂಡೆ. ಪಾಲಕ್ ಕೈಮಾ ಉಂಡೆ? ಹೌದು. ಡ್ರೈ ಆ ಫ್ರೈಯಾ? ಡ್ರೈ. ಡ್ರೈ ಪಾಲಕ್ ಕೈಮಾ ಉಂಡೆ ಮಾಡಕ್ಕೆ ಏನೇನ್ ತಂದಿದೀರಾ ಪ್ರಕಾಶ್ ರಾವ್? ಕೈಮಾ ಪಾಲಕ್ ಡ್ರೈ. ಬೇಕಾಗುವ ಸಾಮಗ್ರಿಗಳು: ಮಟನ್ ಕೈಮಾ, ಮೊಟ್ಟೆ, ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹುರಿಗಡ್ಲೆ, ಧನಿಯಾ, ಕಾರ್ನ್ಫ್ಲೋರ್, ಬ್ರೆಡ್ ಕ್ರಮ್ಸ್, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಪಾಲಕ್ ಸೊಪ್ಪು, ಉಪ್ಪು, ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲಕ್ ಕೈಮಾ ಉಂಡೆ ಡ್ರೈ ಮಾಡ ತೋರಿಸೋಕ್ಕೋಸ್ಕರ ಬಂದಿದ್ದಾರೆ ಪ್ರಕಾಶ್ ಅವರು. ಪ್ರಕಾಶ್ ಶುರು ಮಾಡೋಣ, ಏನ್ ಕೊಡಿ ಫಸ್ಟ್ ನಿಮ್ಗೆ? ಸ್ವಲ್ಪ ಹುರ್ಕೋಬೇಕು. ಹುರ್ಕೊಳ್ಳಿ, ಹುರ್ಕೊಳ್ಳಕ್ಕೆ ಬೇಕಾ? ಕೊಟ್ಟೆ ಕೊಟ್ಟೆ ಕೊಟ್ಟೆ. ಹೆಸರು ಹಾಕಿ ಸರ್. ಧನಿಯಾ ಹುರ್ಕೋಬೇಕು ಸ್ವಲ್ಪ ಹಾಕಿ. ಧನಿಯಾನ ಹುರ್ಕೋತಾ ಇದೀವಿ. ಧನಿಯಾ ತಗೊಂಡಿದೀವಿ. ಸಾಕು, ಬಿಸಿ ಆಗಿದೆ. ಇನ್ನೊಂದು ಪ್ಯಾನ್, ಮತ್ತೆ ಇನ್ನೊಂದು ಪ್ಯಾನ್ ಕೊಡಿ ಸರ್. ಎಸ್ ಸರ್, ರೆಡಿ. ಧನಿಯಾ ಹಾಕಿದ್ರು, ಡ್ರೈ ರೋಸ್ಟ್ ಮಾಡಿದ್ರು, ಆ ಕಡೆ ಎತ್ತಿಟ್ಕೊಂಡ್ರು. 5-star ಹೋಟ್ಲ್ ಅವ್ರು ಹಿಂಗೆ ಏನೇನು ಎತ್ತಿಕ್ತಾರೆ ಅಂತಲೇ ಗೊತ್ತಾಗಲ್ಲ ನಮಗೆ. ಓಕೆ, ನೆಕ್ಸ್ಟ್ ಸರ್. ಸರಿ, ಆಯ್ಲಿಕ್ಕೆ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಮಾಮಿ ಎಲ್ಡಿಯನ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಸಾಕಣ್ಣ, ಕೈಮ ಹಾಕ್ತೀನಿ. 1/4 ಕೆಜಿ ಕೈಮ ಇದು. ಹಾಕಿ ಸರ್. ಮಟನ್ ಕೈಮ ಇದು. ಎಸ್ ಸರ್. ಸರ್, ಜೀರೆಗಾಲು ಪೇಸ್ಟ್. ಹಾಂ ಸರ್, ಇದು ಪುಡಿ ಮಾಡ್ಕೊಳ್ತೀವಿ ಸ್ವಲ್ಪ. ಹಂಗೆ ಆಯ್ತು, ಮಾಡ್ಕೊಳ್ಳಿ. ಬಿಡಿ ಬಿಡಿ ಬಿಡಿ. ಧನಿಯಾ ಹುರ್ಕೊಂಡಿರ್ತಕ್ಕಂತಹ ಅಂದರೆ ಡ್ರೈ ರೋಸ್ಟ್ ಮಾಡ್ಕೊಂಡಿರ್ತಕ್ಕಂಥ ಧನಿಯಾ ಹಾಕ್ಕೊಳ್ಳಿ ಸರ್. ಓಕೆ, ಸರಿ ಹಾಕ್ತೀನಿ. ಇದು ಇದಕ್ಕೆ ಧನಿಯಾ ಪುಡಿ ಹಾಕ್ಕೊಳ್ತೀರಾ? ಹಾಕ್ಕೊಳ್ಳಿ 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 ಹಾಕ್ಕೊಳ್ಳಿ. ಹುರಿದಿರ್ತಕ್ಕಂಥ ಧನಿಯಾ ಪುಡಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ 5-star ಹೋಟೆಲ್ ಚೌ ಪ್ರಕಾಶ್ ಅವರು ಬಂದಿದ್ದಾರೆ. ಒಳ್ಳೆ ಒಂದು ಕೈಮಾ ಡ್ರೈ, ಪಾಲಕ್ ಕೈಮಾ ಡ್ರೈಯನ್ನು ಮಾಡಿ ತೋರಿಸೋಕ್ಕೋಸ್ಕರ ಬಂದಿದ್ದಾರೆ. ಎಸ್ ಸರ್. ಸರ್, ಮತ್ತೆ ಪುಡಿ ಹಾಕ್ಬೇಕು? ಏನೇನು ಹಾಕ್ಬೇಕು? ಚಿಲ್ಲಿ ಪೌಡರ್ ಹಾಕಿ.
ಚಿಲಿ ಪೌಡ್ರು, ರೆಡ್ ಚಿಲಿ ಪೌಡರ್, ರವಿ ಅವರ ರೆಡ್ ಚಿಲಿ ಪೌಡ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕು, ಗಿರಿ ಚಿಲ್ಲಿ ಇದೆ. ಓಕೆ, ಆಮೇಲೆ ಗರಂ ಮಸಾಲ ಹಾಕಿ. ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಹಾಕಿ ಮುರಳಿಯವರೇ ಅಂತ ಇದ್ದಾರೆ. ಸ್ವಲ್ಪ ಗರಂ ಮಸಾಲ. ಓಕೆ, ಸ್ವಲ್ಪ ಪೆಪ್ಪರ್ ಪೌಡ್ರ್, ಸ್ವಲ್ಪ ಕಾಳು ಮೆಣಸಿನ ಪುಡಿ. ಸಾಕು, ಸಾಕಲ್ಲ? ಸಾಕು. ಓಕೆ, ಆ ಪುಡಿ ಆದ ತಕ್ಷಣ ಡ್ರೈ ಆಗ್ಬಿಡುತ್ತಲ್ಲ? ಹೌದು ಸರ್, ಡ್ರೈ ಆಗುತ್ತೆ. ಕಾಳು ಮೆಣಸು ಹಾಕಿದೀವಿ, ಅಚ್ಚ ಕಾಳು ಪುಡಿ ಹಾಕಿದೀವಿ. ಬಿಡಿ 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 ಬಿಡಿ, ಮಾಡ್ತೀವಿ ಬಿಡಿ. ಆಮೇಲೆ ಸ್ವಲ್ಪ ಪುಟಾಣಿನ ಪುಡಿ ಮಾಡ್ಕೊತೀನಿ. ನನಗೆ ಏನ ಪುಟಾಣಿನ ಕಡಲೆ, ಇದು ಉರ್ಗಡ್ಲೆನ. ಹಾಕಿ ಹಾಕಿ ಉರ್ಗಡ್ಲೆ ಪುಡಿ. ಆಮೇಲೆ ಮತ್ತೆ ಸ್ಟಾಪ್ ಮಾಡಿ. ಆರು ಆರು ಸಾಕು ಅಷ್ಟೇ, ಡ್ರೈ ಆಗಲಿ. ಎಸ್ ಸರ್. ಏನೇನು ಮಾಡ್ಬೇಕು? ಆರಿಸ್ಬೇಕಾಯ್ತು, ಆರಿಸ್ಬೇಕು ಸರ್. ಮಿಸ್ಟರ್ ಪ್ರಕಾಶ್, ಅವು ಏನಿದು ಸರ್? ಪಾಲಕದು ಬೇಸ್ಕೊಂಡಿರೋದು, ಬೇಯಿಸಿ ತಂದಿರ್ತಕ್ಕಂಥ ಪಾಲಕ್. ಪಾಲಕ್ನೇನು ಸಿಕ್ಕಾಪಟ್ಟೆ ಬೇಯಿಸ್ಬೇಕಾಗಿಲ್ಲ, ಬಿಸಿ ನೀರಲ್ಲಿ ಕುದಿ ಬೇಯಿಸಿದ್ರೆ ಸಾಕು. ಅದೇ ನೀರೆಲ್ಲ ಹಿಂಡ್ಬಿಟ್ಟಿದ್ದೀರಾ? ಹೌದು. ನೀರಿನ ಪೂರ್ತಿ ಹಿಂಡಿ ತಂದಿದ್ದೀರಾ? ಅದೇನು ಮಾಡ್ತೀರಾ? ಮಾಡ್ಕೊಳ್ಳಿ. ಓಹೋಹೋ, ಓಕೆ. ಆಮೇಲೆ ಸರ್, ಗ್ರೀನ್ ಚಿಲ್ಲಿ ಹಾಕ್ತೀನಿ. ಪಾಲಕು, ಗ್ರೀನ್ ಚಿಲ್ಲಿ, ಗಾರ್ಲಿಕ್ ಸ್ವಲ್ಪ, ಸ್ವಲ್ಪ ಬೆಳ್ಳುಳ್ಳಿ. ಓಕೆ, ಶುಂಠಿ ಹಾಕ್ತೀನಿ. ಹಂಗೆ ಸ್ವಲ್ಪ ಶುಂಠಿ. ಆಮೇಲೆ ಸಾಕು, ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ತೀನಿ. ಕಾರ್ನ್ಫ್ಲೋರ್ ಬೇಕಾ? ಸ್ವಲ್ಪ ಹಾಕಿ ಹಾಕಿ ಹಾಕಿ, ಸ್ವಲ್ಪ ಕಾರ್ನ್ಫ್ಲೋರು. ಕಾರ್ನ್ಫ್ಲೋರ್ ಹಾಕೋದ್ರಿಂದ ರುಚಿ ಹೆಚ್ಚುತ್ತೇವಿನ, ಅದೇನು ಆರೋಗ್ಯ ಕಾಣಿಯಲ್ಲ ಏನಲ್ಲ. ಆಮೇಲೆ ಉರಿಗಡಲೆ ಹಿಟ್ಟು, ಉರಿಗಡಲೆಯನ್ನ ಪುಡಿ ಮಾಡಿರ್ತಕ್ಕಂಥ ಉರಿಗಡಲೆ ಹಿಟ್ಟು. ಇದೇ ಮೇದಿರೋದು. ಓಕೆ, ಇದೇನು ಎಣ್ಣೆಲಿ ಕರಿತೀರಾ? ಹೌದು ಸರ್, ಡಿಫ್ರೆಂಟ್. ಎಣ್ಣೆ ಇಡಬೇಕಾ? ಹೌದೌದು. ಮತ್ತೆ ಸುಮ್ಮನೆ ಇದ್ರೆ ಎಣ್ಣೆ ಕಾದ್ಬಿಡುತ್ತಾ? ಪ್ರಕಾಶ್ ರಾವ್, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲ ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಕೈ ಮಾಗುನ ಉಪ್ಪಾಕಿರು ಅವಾಗಲೇ ಬೇಯಿಸ್ತಾರೆ? ಇವಾಗಲೇ ಉಪ್ಪಾಕ್ತಾರಾ? ಓಕೆ, ಉರ್ಗಡ್ಲೆ ಹಾಕಿದೀವಿ, ಪಾಲಕನ್ನು ಹಾಕಿದೀವಿ, ಉರ್ಗಡಲೆಯ ಪುಡಿ, ಪಾಲಕು, ಕೈಮಾ ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಪಾಲಕ್, ಕೈಮಾ, ಉಂಡೆ, ಡ್ರೈಯನ್ನು ಮಾಡಿ ತೋರಿಸ್ತಾ ಇದ್ದೀವಿ. ಇದು ರುಚಿನೇ ಬೇರೆ, ಇದು ಬೇರೆ ಥರನೇ ಇರುತ್ತೆ. ಆ್ಯಕ್ಚುಲಾಗಿ ಡ್ರೈ ಮಾಡಿದ್ರೆ ಸ್ವಲ್ಪ ಉಂಡೆ ದಪ್ಪ ಇರೋಲ್ಲ, ಕಡಿಮೆ ಇರುತ್ತೆ. ಯಾಕಂದರೆ ಕಡ್ಡಿಲಿ ಚುಚ್ಚಿ ಒಂದು ಬಾಯ್ಲ್ ಹಾಕೋಬೇಕು ಹಂಗೇನೆ. ಸಾರ್ಗಂದ್ರೆ ಈ ಸೈಜು, ಇನ್ನು ಸ್ವಲ್ಪ ಇದು ನಾಲ್ಕು ಇನ್ನೂ ಸ್ವಲ್ಪ ಕಡಿಮೆ ಇದ್ರೆ ಚೆನ್ನಾಗಿರುತ್ತೆ. ಪರವಾಗಿಲ್ಲ, ನೀವು ಇದೇ ಸೈಜೆ ಮಾಡಿ. ಸೈಜ್ ಚಿಕ್ಕದ ಮಾಡೋಂಗಿಲ್ಲ, 20 ಉಂಡೆ ಕೈ ಕರೆಕ್ಟಾಗಿ 14 ಉಂಡೆ ಆಗುತ್ತೆ ಸರ್. ಇದು 12 ಉಂಡೆ ಆಗುತ್ತೆ, 12-14 ಉಂಡೆ ಆಗಬೇಕು 1/2 kg ನಲ್ಲಿ. ಇದೇನು ಸಾಸ್ ಏನಿಲ್ಲ, ಹಂಗೆ ಡೀಪ್ ಫ್ರೈ ಮಾಡಿ ಹಂಗೆ ತಿನ್ಬೋದು. ಸಾಸ್ ಏನು ಬೇಕು ಎಲ್ಲ ಹಾಕಿದೀವಲ್ಲ, ಇನ್ನೇನು ಸಾಸಲ್ಲಿ ತಿನ್ನೋದಲ್ಲಿ. 3, 7, 9, 10. ಓಕೆ ಸರ್, ಗ್ಲಾಸ್ ಬೌಲ್. ಗ್ಲಾಸ್ ಬೌಲ್ ಯಾಕಪ್ಪ ಸರ್? ಮೊಟ್ಟೆ ಹೊಡೆ, ಮೊಟ್ಟೆ ಹೊಡ್ಕೊಳಕ್ಕ. ಇದು ಸಾಕಲ್ಲ? ಸಾಕು ಸಾಕು. ಇನ್ನೂ ತಟ್ಟೆ ಬ್ರೆಡ್ ಕಮ್ಸ್. ಓಕೆ ಬಿಡಿ. ಓಕೆ, ಓಹೋಹೋ ಓಕೆ. ಪಾಲಕ್, ಕೀಮಾ, ಡ್ರೈ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಸಖತ್ತಾಗಿರುತ್ತೆ. ಬಾಯಿಗೆ ಒಂದು ಹಾಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಮೇಲ್ಗಡೆಲ್ಲ ಬ್ರೆಡ್ ಕ್ರಮ್ಸು ಕೋಟ್ ಆಗಿರುತ್ತೆ. ಎಸ್, ಕೈಮಾ ಬೆಂದಿದೆ, ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದೀವಿ ಅದನ್ನ. ಯಾವ ಹೋಟ್ಲ್ ಕೊಡ್ತಾರಪ್ಪ ನಿಮ್ಗೆ? ಕೊಡ ನಾ ಪಾರ್ಟಿ. 14-16 ಆಗ್ಬೇಕದು. ಪಾಲಕ್, ಕೈಮಾ, ಮಟ್ಟ, ಉಂಡೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ 5-star ಹೋಟೆಲ್ ಶೋ ಪ್ರಕಾಶ್ ಅವರು ಬಂದಿದ್ದಾರೆ. ಕೈಮಾ ಪಾಲಕ್ ಡ್ರೈ ಅನ್ನ ಮಾಡಿ ಕೊಟ್ಟಿದ್ದಾರೆ. ಸಿಕ್ಕಾಪಡೆ ಸಖತ್ತಾಗಿದೆ ಸರ್. ತಿನ್ನೋಡಿ ಸ್ನ್ಯಾಕ್ಸ್ ಐಟಮಲ್ಲಿ ಹೆಂಗಿರುತ್ತೆ ಗೊತ್ತಾ ಸರ್? ಇದು ಒಬ್ಬೊಬ್ಬರೇ 4-5 ತಿನ್ಬಿಡ್ತಾರೆ ಅಂತ ಹೇಳಿದ್ದಾರೆ.
ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸಿದೀವಿ, ನೋಡ್ಕೊಳ್ಳಿ ಮಾಡ್ಕೊಳ್ಳಿ. ಕೈಮಾ ಪಾಲಕ್ ಡ್ರೈ ಮಾಡುವ ವಿಧಾನ. ಒಂದು ಪ್ಯಾನ್ಗೆ ಧನಿಯಾ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಮಟನ್ ಕೈಮಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದು ತಯಾರಿಸಿಕೊಂಡ ಧನಿಯಾ ಪುಡಿ, ಅಚ್ಚಖಾರದ ಪುಡಿ, ಗರಂ ಮಸಾಲ, ಕಾಳುಮೆಣಸಿನ ಪುಡಿ ಹಾಕಿ ಹುರಿಯಿರಿ. ಮಿಕ್ಸಿ ಜಾರ್ಗೆ ಹುರಿಗಡಲೆ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಪ್ಲೇಟ್ಗೆ ತಯಾರಿಸಿಕೊಂಡ ಕೈಮಾ ಮಸಾಲ, ಬೇಯಿಸಿದ ಪಾಲಕ್ ಸೊಪ್ಪು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕಾರ್ನ್ಫ್ಲೋರ್, ಹುರಿಗಡಲೆ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಉಂಡೆ ಮಾಡಿ ಮೊಟ್ಟೆಯ ಮಿಶ್ರಣದಲ್ಲಿ ಅದ್ದಿ ಬ್ರೆಡ್ ಕ್ರಮ್ಸ್ನಲ್ಲಿ ಹೊರಳಿಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಕೈಮಾ ಪಾಲಕ್ ಡ್ರೈ ರೆಡಿ ಟು ಈಟ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫೈವ್ ಸ್ಟಾರ್ ಹೋಟೆಲ್ನ ಶೆಫ್ ಪ್ರಕಾಶ್ ಅವರು ಬಂದಿದ್ದಾರೆ. ಒಳ್ಳೆ ಒಂದು ಮಟನ್ ಕೀಮಾ ಪಾಲಕ್ ಕೊಟ್ಟಿದ್ದಾರೆ. ಇದು ಡ್ರೈ, ಇದು ಹಂಗೆ ತಿನ್ಬೋದು ಸರ್. ಸ್ನ್ಯಾಕ್ಸ್ಗೆಲ್ಲ ತುಂಬ ಸಖತ್ತಾಗಿರ್ತದೆ ಬೇರೆ ಹೇಳಿದ್ದಾರೆ. ಟೇಸ್ಟ್ ಮಾಡಿ ನೋಡಿದ ಪ್ರಕಾಶ್ ಮಾಡಿ ಸರ್. ಮನೆ ಒಂದು 300 ಜನ ಪಾಲ್ಟಿತ್ತು, ಮಾಡಿಕೊಡ್ತು ತುಂಬ ಖುಷಿಯಾಗ್ಬಿಟ್ರು. ಇದನ್ನ ಒಳ್ಳೆ ಟೇಸ್ಟ್ ಬಂದಿದೆ, ಒಳ್ಳೆ ಉಪ್ಪು ಖಾರ ಹಿಡ್ದಿದೆ. ಈ ಥರ ಒಳ್ಳೆ ಸ್ನ್ಯಾಕ್ಸ್ ಬೇಕು, ಸ್ವೀಟ್ಸ್ ಬೇಕು, ಏನು ಬೇಕು ಪ್ರಕಾಶ್ ಅವ್ರು ಬೇಕು. ಪ್ರಕಾಶ್ ಅವರೇ ನಂಬರ್ ಹೇಳಿ. 999-4507-4680. ಆ ನಂಬರ್ ಮಾಡಿ, ಪ್ರಕಾಶ್ ಅವರೇ ಸಿಗ್ತಾರೆ. ಈ ಥರದ್ರೆ ಏನು ಬೇಕು ಮಾಡಿ ಕೊಡ್ತಾರೆ. ಥ್ಯಾಂಕ್ ಯು ಪ್ರಕಾಶ್ ಅವ್ರು, ಥ್ಯಾಂಕ್ ಯು ಸರ್. ಅದ್ಭುತವಾದಂಥ ಪಾಲಕ್ ಕೀಮಾ ಬಾಲ್ಸ್ ಮಾಡಿಕೊಂಡಿದ್ದಾರೆ ನಮಗೆ. ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ. ತಿಂತಾ ಇದ್ರೆ ಒಂದು 3-4 ಅಂತೂ ಈಸಿಯಾಗಿ ತಿನ್ಕೋಬೋದು. ಇದನ್ನು ತಿಂದು ಖಾಲಿ ಮಾಡ್ತೀನಿ. ಏ ಮುರಳಿ, ಕಾರ್ಯಕ್ರಮ ಮುಗಿಸಿರಿ, ಟೈಮ್ ಆಯಿತು ಅಂತ ಇದ್ದೀರಾ. ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ಬೇಕು. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರೆಸ್ಕೊಳ್ತೀವಿ ನಿಮ್ಮ ಕೈರುಚಿಗೋಸ್ಕರ.